ಓದ್ರೆ ಇವತ್ತು ಏನು ಮಾಡೋಣ ಸಿಕ್ಸ್ ಫಾಲಿಂಗ್ನಲ್ಲಿ ಇರೋಂಥ ಸೆಕೆಂಡ್ ಚಾಪ್ಟರ್ ನಾವು ಏನು ಮಾಡೋಣ ಕಂಟಿನ್ಯೂ ಮಾಡೋಣ ಇಂಗ್ಲೀಷ್ ಅಲ್ಲಿ ಪೇಜ್ ನಂಬರ್ ಸಿಕ್ಸ್ಟೀನಿಂಗ್ ಅದರ ಕಳೆದ ಬಾರ ನೋಡ್ಬೇಕಾದ್ರೆ ಮುಖ್ಯವಾಗಿರೋಂಥ ಅಂಶಗಳು ಏನು ನೋಡಿದೆ ಅಂತಂದರೆ ದೇವ್ರು ಏನು ಮಾಡ್ತಾರೆ ಈ ಒಂದು 144,000 ಜನ ಯಾರಿಂದ ಆರಿಸ್ಕೊತಾರೆ ಅಂತ ನಾವೇನು ಮಾಡಿ ನಾವು ನೋಡಿದ್ರೆ ಇದು ಪಾಪದ ಬಿದ್ದಿರುತ್ತೆ ಮನುಷ್ಯನನ್ನು ಏನು ಮಾಡ್ತಾರೆ ಆಡ್ಕೊತಾರೆ ಅದು ಏನಕ್ಕೆ ಕಾರಣ ಅಂತ ಏನು ಮಾಡಿದ್ರೆ ನೋಡಿ ಮುಖ್ಯವಾದ ಏನು ಕಾರಣ ಅಂದರೆ ಮರಣ ಅಂತಂಬಿಟ್ಟು ಎಲ್ಲಿ ನೋಡ್ತಿದ್ರೆ ಮನುಷ್ಯನ ನಾವೇನು ನೋಡ್ತಿರೋದ್ರಿಂದ ಈ ಮನುಷ್ಯನನ್ನ ಏನು ಮಾಡಬೇಕು ಅಂತ ದೇವರು ಒಂದು ಚಿತ್ತ ಮಾಡಿದ್ದಾರೆ ಅಂತಂದರೆ ಈ ಒಂದು ಗುಂಪಿನ ಆರಿಸ್ಕೊಬೇಕು ಅಂತ ಏನು ಮಾಡಿದ್ದಾರೆ ಅದನ್ನ ಆಡ್ಕೊಂಡಿದ್ದಾರೆ ಅಂತ ಆಮೇಲೆ ಈ ಗುಂಪಲ್ಲಿ ಮನುಷ್ಯರಲ್ಲಿ ಯಾರು ಬೇಕಾದ್ರೆ ಬರ್ಬೋದು ಅವರ ಒಂದು ಪದವಿನ ಹೊಂದಬೇಕು ಅಂದರೆ ಅವರು ಏನು ಇರಬೇಕು ಅವ್ರಿಗೆ ಒಂದು ಗುರಿ ಇರಬೇಕು ಐ ಮೀನ್ ಗುರಿ ಅಂತಂದರೆ ಅವನಿಗೆ ಒಂದು ಇದನ್ನು ಪ್ರೈಸ್ನ ವಿನ್ ಮಾಡಬೇಕಾದ್ರೆ ಒಂದು ಗೋಲ್ನ ರೀಚ್ ಮಾಡಬೇಕು ಸೊ ಏನದು ಗೋಲು ಆ ಟಾರ್ಗೆಟ್ ಏನು ಅಂತಂದರೆ ಕ್ರಿಸ್ತನ ಎಸ್ ವೆರಿ ಗುಡ್ ಅಂದ್ರೆ ಸೊ ಕ್ರೈಸ್ಟ್ ಲೈಕ್ನೆಸ್ ಸೊ ಕ್ರಿಸ್ತನ ಸ್ವರೂಪ ಯಾರಿಗಿದೆಯೋ ಅವ್ರು ಎಂಥವ್ರೂ ಇರ್ಬೋದು ದೇವ್ರು ಡೆಫಿನೆಟಾಗಿ ಏನು ಮಾಡ್ತಾರೆ ಪ್ರೈಸ್ನ ಹೊಟ್ಟೆಗೆ ಕೊಡ್ತಾರೆ ಅದರ ಸೊ ಅವರು ಕೂಡಿರ್ಬೋದು ಕುಂಟ್ರಿರ್ಬೋದು ಏನೇ ಇರ್ಬೋದು ಅದರ ಆದರೆ ದೇವ್ರು ನೋಡೋದು ಇದೇ ಮೇನ್ ಕ್ಯಾರೆಕ್ಟರ್ ಅದರ ಜ್ಞಾನದಲ್ಲಿ ಎಷ್ಟೇ ಕಮ್ಮಿ ಇರ್ಬೋದು ಅಥವಾ ಬೇರೆ ಎಲ್ಲ ಒಂದು ಇದರಲ್ಲಿ ಎಷ್ಟೇ ಒಂದು ಕಮ್ಮಿ ಇರ್ಬೋದು ಇವೆಲ್ಲ ಏನು ಮಾಡ್ತಾರೆ ಇವಲ್ಲ ಇವೆಲ್ಲ ಬಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ ಆ ದೈವಿಕ ಸ್ವಭಾವದಲ್ಲಿ ಪರಿಪೂರ್ಣತೆಗೆ ತರ್ತಾರೆ ಅದಕ್ಕೆ ಹೇಳ್ತಾರೆ ಅದು ಕೊರಿಂಥ ಹೇಳ್ಬೇಕು 13 ಮನೆಯ ಅಧ್ಯಾಯ 1 ಕೊರಿಂಥ 13 ಹೇಳ್ಬೇಕಾದ್ರೆ ಇವಾಗ ನೋಡ್ಬೇಕಂತ ನೋಡ್ತೀರಿ ದರ್ಪಣದಲ್ಲಿ ನೋಡ್ತೀರಿ ಅದರ ಇವಾಗೆಲ್ಲ ನೋಡೋದೆಲ್ಲ ಏನ್ತಾರೆ ಅಪರಿಪೂರ್ಣ ಅಂದರೆ ಪರಿಪೂರ್ಣವಾದದ್ದು ಬಂದದ ಮೇಲೆ ಆಗ್ತದೆ ಅಪರಿಪೂರ್ಣದೆಲ್ಲ ಎಲ್ಲ ಹೋಗ್ಬಿಡ್ತಾರೆ ಅಂದರೆ ಏನಂದ್ರೆ ಒಂದು ಪರಿಪೂರ್ಣವಾದರೆ ಒಂದು ದೈವಿಕ ಸ್ವಭಾವ ಬಂದಮೇಲೆ ಇವಾಗೆಲ್ಲ ಏನೆಲ್ಲ ಇಂಪರ್ಫೆಕ್ಷನ್ಸ್ ಏನು ಮಾಡೋದಲ್ಲ ಎಲ್ಲ ಹೊಡ್ಬಿಟ್ಟು ಪರ್ಫೆಕ್ಟಾಗಿ ಆಗ್ತೀರಿ ಅವಾಗ ಅವಾಗ ಅಂದರೆ ಅಲ್ಲಿವರೆಗೂ ಇಂಪರ್ಫೆಕ್ಟ್ ಆಗಿ ಇರ್ತೀರಿ ಅಲ್ವಾ ಆಮೇಲೆ ಇನ್ನೊಂದು ಏನು ನೋಡಿದ್ರೆ ಇವಾಗಿದ್ದಂಥ ಸರ್ವೆ ಕೊಟ್ಟಿರೋಂಥ 2 ಕೆಲಸಗಳು ಅದನ್ನ ಯಾವುದು ಎಸ್ ಯಾವುದು ಸುವಾರ್ತೆ ಸಾರದು ಆಮೇಲೆ ಕೆಲಸಗಳನ್ನ ಅದರ ಸುವಾರ್ತೆನ ಸಾರದ್ರ ಏನಂದ್ರೆ ಸತ್ಯನ ಎಲ್ಲರಿಗೂ ಏನಿದ್ದಾರೆ ನಾನು ಅವಕಾಶ ಸಿಕ್ಕಿದವಾಗೆಲ್ಲ ವಿಟ್ನೆಸ್ ಮಾಡೋದು ಆಮೇಲೆ ಕ್ರಿಸ್ತ ನಿಮಿತ್ತವಾಗಿ ಮಾಡೋದು ಅನೇಕ ಬಾಧೆಗಳನ್ನ ಪಡೋದೇನಾಗಿದೆ ನಮಗೆ ಎರಡನ್ನ ಒಂದು ದೇವರು ಮುಖ್ಯವಾಗಿದ್ದಂಥ ಕಂಡೀಷನ್ಸ್ನ ನಮಗೆ ಕೊಟ್ಟರಂತೆ ಮಾಡಿದ್ರು ನಮ್ಮನ್ನು ನೋಡಿ ಅದರ ಸೊ ಕಳೆದ ವಾರ ಏನು ಮಾಡಿದೆ ನಾವು ಇಲ್ಲಿವರೆಗೆ ಏನು ಮಾಡಿದೆ ಓದಿದರೆ ಇದನ್ನು ನಾವು ಹಂಗೆ ಮಾಡೋಣ ಈ ವಾರ ಮುಂದಿನ ಕಂಟಿನ್ಯೂ ಮಾಡೋಣ ಅದರ ಸೊ ಮುಂದಕ್ಕೆ ಓದ್ತೀರಾ ಅದರ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಮನುಷ್ಯರ ಮೇಲೆ ಯಾವ ಮನುಷ್ಯರು ಈ ಬಿದ್ದೋಗಿರೋ ಮನುಷ್ಯರ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಇವ್ರು ಬಿಟ್ಟರೆ ಇನ್ಯಾರೋ ಸೂಟೇಬಲ್ ಆಗಿರೋ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಹಂಗೆ ಹೇಳ್ತಾರೆ ಅಂತಂದರೆ ಸಾವಿರಸ್ಥಲ್ಲಿ ಸಭೆ ಕೊಡೋಂಥ ಮುಖ್ಯವಾದ ಕೆಲಸ ಅಂದರೆ ಲೋಕದ ಪಾಪದ ಬಿದ್ದಂಥ ಎಲ್ಲ ಮನುಷ್ಯನ ಪರ್ಫೆಕ್ಷನ್ ತರಂತದೆ ಇವ್ರ ಕೆಲಸ ಆ ಪರ್ಫೆಕ್ಷನ್ ತರಬೇಕಾದ್ರೆ ಇವರು ಆಲ್ರೆಡಿ ಆ ಪಾಪದಲ್ಲಿ ಬಿದ್ದು ಆ ಪಾಪದಿಂದ ಅನುಭವಗಳನ್ನ ಪಡೆದು ಆ ಪಾಪದಿಂದ ಹೊರಗಡೆ ಬರೋದಕ್ಕೆ ಎಷ್ಟೋ ಪ್ರಯಾಸಗಳು ಮಾಡಿರೋದ್ರಿಂದ ಆ ಪಾಪನ ಬಿಟ್ಟು ಬರ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ಯಾರಿಗೆ ಕರೆಕ್ಟಾಗಿ ಚೆನ್ನಾಗಿ ಗೊತ್ತಂತಂದರೆ ಈ 100,000 ಏನಿದೆ ಚೆನ್ನಾಗೆ ಗೊತ್ತು ಹೆಂಗಿರ್ಬೇಕಾರೆ ಈ ಒಂದು ಪಾಪದ ಒಂದು ಲೋಕದ ಮೇಲೆ ಆಳ್ವಿಕೆ ಮಾಡೋಕ್ಕೆ ಇವ್ರು ಬಿಟ್ಟರೆ ಇನ್ನು ಯಾರಿಗೇನಿಲ್ಲ ಯಾರಿಗೋ ಒಂದು ಪರ್ಫೆಕ್ಟಾಗಿ ಒಂದು ಕ್ವಾಲಿಫಿಕೇಷನ್ಸ್ ಇಲ್ಲ ಅಂತ ಹೇಳ್ತಾರೆ ಅದರ ಯಾಕೆಂದರೆ ಆ ಎಲ್ಲ ವೀಕ್ನೆಸ್ಗಳು ಆ ಎಲ್ಲ ಇಂಪರ್ಫೆಕ್ಷನ್ಗಳು ಆಮೇಲೆ ಎಲ್ಲ ಟ್ರಯಲ್ಸ್ಗಳು ಯಾವ ರೀತಿ ಒಂದು ಶೋಧನೆ ಬರ್ತಾರೆ ಯಾವ್ಯಾವ ರೀತಿ ಒಂದು ಎದುರಿಸ್ಬೇಕು ಯಾವ್ಯಾವ ರೀತಿ ಓವರ್ಕಮ್ ಮಾಡಬೇಕು ಅಂತ ಎಲ್ಲ ಒಂದು ಇದು ತಿಳುವಳಿಕೆ ಇವ್ರಿಗಿರೋದ್ರಿಂದ ಇವರೇ ಅವ್ರ ಮೇಲೆ ಬೆಸ್ಟು ಅಂತಾರೆ ಆಳ್ವಿಕೆ ಮಾಡೋಕ್ಕೆ ಅಂತಾರೆ ಹೇಗೆ ಕ್ರೈಸ್ಟ್ ನಮಗೆ ಕ್ರೈಸ್ಟ್ ನಮಗೆ ಮಹಾಯಾಜಕನಾಗಿದ್ದಾರೆ ಅಂತ ಹೇಳ್ತಾರೆ ಎಂಥ ಮಹಾಯಾಜಕ ಅಂತಂದರೆ ಕರುಣೆಯುಳ್ಳಂಥ ಮಹಾಯಾಜಕ ಅಂತಂದ್ರೆ ಹೆಂಗೆ ಅವ್ರು ಕರುಣೆಯುಳ್ಳಂಥ ಮಹಾಯಾಜಕ ಅಂತಂದರೆ ನಮಗೆ ಬರೋಂಥ ಎಲ್ಲ ಅನುಭವಗಳನ್ನ ಅವರು ಆಲ್ರೆಡಿ ಅನುಭವಿಸೋದ್ರಿಂದ ನಮ್ಗೆ ಏನು ಮಾಡ್ತಾರೆ ಪಾಪದ ಹೊರಗಡೆ ಬರೋಕ್ಕೆ ನಮಗೆ ಸಹಾಯ ಮಾಡ್ತಾರೆ ಈ ಥರ ಲೋಕದ ಜನಗಳಿಗೆ ಪಾಪದ ಹೊರಗಡೆ ಮಾಡೋಕ್ಕೆ ಯಾರು ಸಹಾಯ ಮಾಡೋದಂದರೆ ಈ ಥರ ಅನುಭವ ಪಟ್ಟಿರೋಂಥ ಜನಗಳೇ ಮಾತ್ರನೇ ಸಾಧ್ಯ ಅಂತಂತ ಹೇಳ್ತಾರೆ ಅದರ ನೋಡಿ ನೆಕ್ಸ್ಟ್ ಇದು ಬಂದಿರೋಂಥ ಇವಾಗಿರೋಂಥ ಅನುಭವಗಳು ಅದೇನು ಪ್ರಿಫರ್ ಮಾಡ್ತಾರೆ ಮೀಡಿಯೇಟರ್ಸ್ ಮಾಡರೇಟರ್ಸ್ ರೂಲರ್ಸ್ ಆಮೇಲೆ ಮರ್ಸಿಫುಲ್ ಹೈ ಪ್ರಿಸ್ಟ್ ಏನು ಮಾಡ್ತಾರೆ ಅವನ್ನ ಸಿದ್ಧತೆ ಮಾಡ್ತದೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಉದಾಹರಣೆ ಹೇಳ್ಬೇಕಾದ್ರೆ ಏನಂದ್ರೆ ಇವಾಗ ನಮ್ಗೆ ಏನಾರ ಒಂದು ಕಾಯಿಲೆ ಬಂದಿರ್ತದೆ ಇವಾಗ ನಾವು ಆ ಕಾಯಿಲೆಯಲ್ಲಿ ನಮ್ಗೆ ಯಾವ ರೀತಿ ಅನುಭವ ಆಗಿರ್ತದೆ
ಅಥವಾ ಯಾವತ್ತೂ ನಾವು ಚಿಕಿತ್ಸೆ ತಗೊಂಡಿದ್ದೀವಿ ಅದು ಆಪರೇಷನ್ ಆಗಿರ್ಬೋದು ಏನಾಗಿರ್ಬೋದು ಅಂದ್ರೆ ಆವಾಗ ನಮಗೆ ಆ ಒಂದು ಮೂಮೆಂಟಲ್ಲಿ ಆ ಟ್ರಯಲ್ಸ್ ಯಾವ ಥರ ಫೇಸ್ ಮಾಡಿ ಯಾವ ಥರ ಓವರ್ಕಮ್ ಮಾಡಿದ್ದೀರಿ ಈ ಅನುಭವ ಎಲ್ಲರಿಗೂ ಏನಾಗಿರಲ್ಲ ಆಗಿರೋದು ಅಂದ್ರೆ ಕೆಲವು ಜನ ಇರ್ತಾರೆ ಅದರಲ್ಲಿ ತುಂಬಾ ಸೋತೋಗಿ ಬಿದ್ದೋಗಿ ಏನಾಗಿರ್ತಾರೆ ತುಂಬಾ ಬೇಜಾರಾಗಿರ್ತಾರ ಅಲ್ಲಿ ಎದ್ದು ಬಿದ್ದು ಜಯಿಸಿರೋನು ಬೇರೊಬ್ರಿಗೆ ಏನ್ ಮಾಡ್ತಾರಲ್ಲ ಕಣ್ಣ ನೋಡ್ಸೋದಿಕ್ಕೆ ಖಂಡಿತವಾಗೂ ಸಹಾಯ ಅವನು ಮಾಡೇ ಮಾಡ್ತಾ ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡೋಕೆ ಯಾರ ಕೈಲಿ ಹೋಗ್ತಾ ಇದೆ ಅಂತಂದ್ರೆ ಅದು ಯಾವ್ದನ್ನ ಕ್ವಾಲಿಫಿಕೇಶನ್ ಹೊಂದಿದ್ದಾರೆ ಆಲ್ರೆಡಿ ಈ ಅನುಭವಗಳನ್ನ ನಿಮ್ಮಡಿರೋದು ಈ ಕ್ಲೀನಿಂಗ್ ಅನುಭವಿಸಿರೋರು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇಂಥವನ್ನೇ ದೇವ್ರೇ ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ನಮ್ಗೆ ಒಂದು ಪ್ರೈಸ್ ಇಟ್ಬಿಟ್ಟಾರೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಆ ಲ್ಯಾಕ್ ಅಂಡ್ ಫಂಡ್ ಯಾರು ಕೊಡ್ತಾರೆ ಅಂದ್ರೆ ಯಾರು ಜಯ ಅಂತಾರೋ ಅದರ ಕೃಷ್ಣ ಹೇಳ್ತಾರಲ್ಲ ಯಾರು ನಾನು ಯಾವ ರೀತಿ ಜಯ ಹೊಂದಿ ತಂದೆ ಸಿಂಹಾಸನ ಕೂತಿದ್ರು ಹಾಗೇ ಜಯ ಒಂದು ನಮ್ಗೆ ಹಂಗಾರೆ ಇವಾಗ ಯಾರಿಗೆ ಪ್ರೈಸ್ ಅಂತಂದ್ರೆ ಕೃಷ್ಣನ್ ತರ ಜಯ ಹೊಂದ್ಬೇಕು ಅಂದ್ರೆ ನಿಮಗೆ ವಾಲಿಯಂಟರ್ ಆಗಿ ಚಿಯರ್ಫುಲ್ ಆಗಿ ಜಯ ಹೊಂದ್ಬೇಕು ಅದ್ರಲ್ಲಿ ಏನ್ ಕ್ಯಾರೆಕ್ಟರ್ ನೋಡ್ತಾರೆ ಅಂದ್ರೆ ಬರೋಂತ ಎಲ್ಲಾ ಶೋಧನೆಗಳನ್ನ ಯಾವ ತರ ಒಂದು ಆಂಗಲ್ ಅಲ್ಲಿ ನೋಡ್ತೀರಿ ಇದನ್ನ ಕೊಡ್ತಾರಂತೆ ದೇವ್ರ ಏನಕ್ಕೋಸ್ಕರ ಜಯಿಸಿದ್ದಕ್ಕೋಸ್ಕರ ಇದು ಜಯಿಸ್ಬೇಕು ಅಂತ ಅಂದ್ಬಿಟ್ಟು ಮನೋಭಾವ ಇರೋದ್ರಿಂದ ಅದು ಜಯಿಸೋದು ಹಿಂಗೇನು ಗೊತ್ತಿರ್ತಾರೆ ಅವ್ರಿಗೆ ಅದರ ಜಯ ಒಂದಿ ಒಂದಿ ಒಂದು ಏನಾಗಿರ್ತಾರೆ ಅದು ಹೆಂಗೆ ಜಯಿಸೋದು ಗೊತ್ತಿರ್ತಾರೆ ಆಮೇಲೆ ವೀಕ್ನೆಸ್ ಅಂದ್ರೆ ಏನೋ ಆ ವೀಕ್ನೆಸ್ ಬಂದ್ರೆ ಏನೆಲ್ಲ ಇರ್ತದೆ ಒಂದು ಪ್ರಾಬ್ಲಮ್ಸ್ಗಳು ಇದನ್ನ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅಂತ ಯಾರು ಚೆನ್ನಾಗಿ ಗೊತ್ತೋ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಇಂಥವ್ರನ್ನೇ ಆರಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ ಅದರ ಆಮೇಲೆ ದೈವಿಕ ಸ್ವಭಾವದಲ್ಲಿ ಅವರ ದೈವಿಕ ಸ್ವಭಾವದ ಸಂಪೂರ್ಣ ಸಮರ್ಪಕತೆಯು ಅವರನ್ನು ನಿರಪೇಕ್ಷವಾಗಿ ನ್ಯಾಯವಂತರು ಮತ್ತು ಈ ಲೋಕದ ನ್ಯಾಯ ತೀರ್ವಿಕೆಯ ದಿನದಲ್ಲಿ ನ್ಯಾಯಾಧೀಶರಾಗಿ ಅವರ ಎಲ್ಲಾ ನಿರ್ಣಯಗಳಲ್ಲಿ ಪ್ರೀತಿಯುಳ್ಳವರು ಆಗಿ ಕಂಡು ಬರುವಂತೆ ಅವರನ್ನು ಗುಣಯೋಗ್ಯರನ್ನಾಗಿ ಮಾಡುತ್ತದೆ ಅಂದ್ರೆ ಡಿವೈನ್ ನೇಚರ್ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಅಂದ್ರೆ ನೇಚರ್ ಅಂತ ನೇಚರ್ ಅಂದ್ರೆ ಆ ಒಂದ್ ಸತಿ ನೇಚರ್ಗೆ ಹೋಗ್ಬಿಟ್ಟಂದ್ರೆ ಇವಾಗೆಲ್ಲ ಏನಿಲ್ಲದೆ ಇಂಪರ್ಫೆಕ್ಷನ್ಸ್ ಎಲ್ಲಾ ತೆಗೆದಾಕಿ ಪರ್ಫೆಕ್ಟ್ ಬಂದ್ಬಿಡ್ತಂತೆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಏನಂದ್ರೆ ಈಕ್ವಲೆಂಟ್ ಟು ಗಾಡ್ ದೇವ್ರ ಮೇಲೆ ತೆಂಗಿದ್ರು ಇದೇ ಒಂದು ಮೆಂಟಾಲಿಟಿ ಇದೇ ಒಂದು ಮೈಂಡ್ ಸೆಟ್ ಇದೇ ಒಂದು ನೇಚರ್ಗೆ ಏನಾಗ್ತಾರೆ ಅದು ಅವ್ರು ಬಂದ್ಬಿಡ್ತಂತೆ ಹಂಗಾರೆ ಯೋಚನೆ ಮಾಡ್ರಿ ಇವ್ರೇನೋ ಆ ಲೆವೆಲ್ ಬಂದ್ಬಿಟ್ಟ ಅಂತಂದ್ರೆ ಇವ್ರಿಗೆ ಇರೋಂಥ ಅನುಭವ ಆಮೇಲೆ ಅವ್ರಿಗೆ ಇರೋಂಥ ನೇಚರು ಇವೆರಡರು ಇಟ್ಕೊಂಡು ಅವ್ರು ತೊಗೊಂಡಂಥ ಡಿಸಿಷನ್ಸ್ಗಳು ಹೆಂಗಿರ್ತಾರೆ ಅಂತಂದ್ರೆ ಏನು ಹೇಳ್ತಾರೆ ಮೂರು ಪಾಯಿಂಟ್ಸ್ ಹೇಳ್ತಾರೆ ಅಂದರೆ ಮರ್ಸಿಫುಲ್ ಐಪ್ರೇಸ್ಟ್ ಅಂದ್ರೆ ಕರುಣಾಮಯಾಗಿರುತ್ತೆ ಯಾಚಕಂತ ಹೇಳ್ತಾರೆ ತುಂಬ ಪ್ರೀತಿಮಯವಾಗಿರ್ತಾರೆ ಅಂತವ್ರು ಅವ್ರು ಆಮೇಲೆ ಹೆಂಗೆ ಇರ್ತಂದ್ರೆ ಮಾಡರೇಟ್ ರೂಲರ್ಸ್ ಇವ್ರ ಮೇಲೆ ರೂಲ್ ಮಾಡ್ತಾರೆ ಜನಗಳ ಮೇಲೆ ಆಳ್ವಿಕೆ ಮಾಡ್ತಾರಂತೆ ಯಾವ ಥರ ಆಳ್ವಿಕೆ ಮಾಡ್ತಾರೆ ಅಂದ್ರೆ ಅನ್ಯಾಯವಾಗಿ ದಬ್ಬಾಳಿಕೆ ಮಾಡೋದಂತೆ ಮಾಡರೇಟ್ ಮಾಡರೇಟ್ ಏನೇನೋ ಒಂದು ಸಮಾಧಾನವಾಗಿ ಏನು ಮಾಡ್ಬೇಕು ಅಂತಾರೆ ಒಂದು ಒಳ್ಳೆ ರೀತಿಯಲ್ಲಿ ರೂಲ್ ಮಾಡೋಂಥ ಒಂದು ಕೆಪಾಸಿಟಿ ಏನು ಮಾಡ್ತಾ ಇರ್ತೀವಿ ಇವ್ರಿಗೆ ಇವ್ರು ಕೊಡ್ತಾರೆ ಅದಕ್ಕೆ ನೋಡ್ಬೇಕ್ರೆ ಲೋಕಕ್ಕೆ ಜಜ್ಮೆಂಟ್ ಮಾಡ್ಬೇಕ್ರೆ ಇವ್ರನ್ನ ಏನು ಮಾಡೋ ದೇವ್ರು ಅವ್ರಿಗೆ ಕೊಡೋದಂತ ಅದಕ್ಕೆ ಕೊರೆಯಂತಲ್ಲಿ ಹೇಳ್ತಾರಲ್ಲ ನಿಮ್ಗೆ ಗೊತ್ತಿಲ್ವಾ ದೇವತರು ಕೂಡ ಏನ್ ಮಾಡ್ತಾರೆ ನೀವು ನ್ಯಾಯ ತೀರ್ಪು ಮಾಡ್ತೀರಾ ಅಂತ ಹೇಳ್ತಾರಲ್ಲ ಆಮೇಲೆ ಆಡಳಿತ ನಡೆಸುವ ಆಶೀರ್ವದಿಸುವ ಮತ್ತು ಈ ಲೋಕದ ಮಾನವ ಕುಲಕ್ಕೆ ಮತ್ತು ಪತನಗೊಂಡ ದೇವದೂತರಗಳಿಗೆ ನ್ಯಾಯ ನಿರ್ಣಯಿಸುವ ಈ ಮಹಾ ಕಾರ್ಯವು ಒಂದು ಕಾರ್ಯವಾಗಿ ದೈವ ಸ್ವಭಾವದ ಈ ಲೋಕದ ಸೃಷ್ಟಿಗಳಿಗೆ ಒಪ್ಪಿಸಲ್ಪಡುವುದು ನೋಡ್ರ ಏನ್ ಹೇಳ್ತಾರೆ ಬಿದ್ದೋಗಿರೋ ದೂತರುಗಳಿಗೂ ಜಜ್ಮೆಂಟ್ ಮಾಡೋದಿಕ್ಕೆ ಏನಿದೆ ಒಂದು ಒಂದು ಕೆಲಸ ಕೂಡ ಕೊಡ್ತಾರಂತೆ ಏನು ನಾಟ್ ಓನ್ಲಿ ವರ್ಲ್ಡ್ ಆಫ್ ಮ್ಯಾನ್ ಕೈಂಡ್ ಆಮೇಲೆ ಅಂತಾರೆ ದೂತಗಳು ಯಾವ ದೂತಗಳು ಅಂದ್ರೆ ಅಪರಿಶುದ್ಧವಾಗಿರೋ ದೂತಗಳು ಒಂದೇ ಮೊದಲನೇ ವರ್ಷದಲ್ಲಿ ಪಾಪ ಮಾಡಿದ ದೂತಗಳು ಕೂಡ ನ್ಯಾಯ ತೀರ್ಪು ಮಾಡೋದಕ್ಕೆನ್ರಿ ಯಾರಿಗೂ ಅವಕಾಶ ಇವ್ರಿಗೆ ಆಮೇಲೆ ವಿಶ್ವದ ಬೇರೆ ಯಾವ ಜೀವಿಯು ಈ ಕೆಲಸವನ್ನು ಮಾಡಲು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಿದ್ಧತೆ ಮಾಡದಿರುವಾಗ ಒಳ್ಳೆ ರೀತಿಯಲ್ಲಿ ಬೇರೆ ಇನ್ಯಾರು ಸಿದ್ಧತೆ ಆಗಿರೋ ಚಾನ್ಸ್ ಇಲ್ವಂತೆ ಯಾಕೆ ಇವರು ದೇವರ ಮಾರ್ಗದರ್ಶನದಲ್ಲಿ ವಿಶೇಷ ರೀತಿಯಲ್ಲಿ ತರಬೇತು ಹೊಂದಿದ್ದಾರೆ ಮತ್ತು ಸಿದ್ಧತೆ ಪಡೆದಿದ್ದಾರೆ ನೋಡ್ರ ಇದು ಯಾವುದೇ ರೀತಿಯಲ್ಲಿ ಅವರ ಪೂರ್ಣವಾದ ಸೇವೆ ಅಥವಾ ಕಾರ್ಯವೇನೂ ಅಲ್ಲ ಅದೇನ್ ಹೇಳ್ತಾರೆ ಏನ್ರಿ ದೇವ್ರ ಸಖತ್ತಾಗ ಟ್ರೈನಿಂಗ್ ಕೊಟ್ಬಿಟ್ರಂತೆ ಸಖತ್ತಾಗ ಪ್ರಿಪರೇಷನ್ ಮಾಡ್ಬಿಟ್ರಂತೆ ಏನೋ ಇವನ್ ಏಂಜಲ್ಸ್ ಜಡ್ಜ್ ಮಾಡೋಕೆ ಆ ಮೈಂಡ್ ಏನಾಗಿರ್ಬೇಕು ಅಂದ್ರೆ ಏಂಜಲ್ಸ್ಗಿಂತ ಸುಪ್ಪಿದೀರ ಅಂತ ಮೈಂಡ್ ಏನ್ ಮಾಡ್ಬೇಕು ಇವ್ರ ಹತ್ರ ಇವ್ರ ಹತ್ರ ಇದ್ದಿರ್ಬೇಕು ಇವ್ರು ಬೆಳೆಸ್ಕೊಂಡು ಇರ್ಬೇಕು ಅಂತ ಹೇಳ್ತಾರೆ ಅಲ್ವ ಅದೇ ಹೇಳ್ತಾರೆ ಈ ಒಂದು ಕೆಲಸ ಸಭೆಗೆ ನೇಮ್ಸ್ ಅಂತ ಮುಖ್ಯವಾಗಿ ಕೆಲಸ ಅಂದ್ರೆ ಲೋಕ ಜನಗಳ ಏನಾಗಿರೋದು ಮರ್ಸಿಪಲ್ ಐಪ್ರಿಸ್ಟ್ ಆಗಿರೋದು ಅದು ಮಾತ್ರ ನೆಕ್ಸ್ಟ್ ದೂತರುಗಳಿಗೆ ಏನ್ ಮಾಡೋದು ಅವರು ನ್ಯಾಯ ತೀರ್ಪು ಮಾಡೋದು ಇವೆರಡೇ ಕೆಲಸ ಅಲ್ವಂತೆ ಇದು ಬಿಟ್ಟು ಇನ್ನ ಮುಖ್ಯವಾದ ಕೆಲಸಗಳಿರುತ್ತೆ ಸಾವಿರದಲ್ಲಿ ಸಭೆಗೆ ಕೊಡುವಂತದ್ದು ಏನದು ಅಲ್ವರ ಥೌಸಂಡ್ ಇಯರ್ಸ್ ಅಲ್ಲಿ ಅಂದ್ರ ಏನು ಪ್ರಯೋಗ ಮಾಡ್ತಾರೆ ದೇವರು ಅಂತಂದ್ರೆ ಡಿವೈನ್ ನೇಚರ್ನ ಒಂದು ಏನಂತಾರೆ ನೂತನ ಸೃಷ್ಟಿ ಮುಖಾಂತರ ಕಾರ್ಯಕ್ಕೆ ಏನ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ನಿದ್ರೆ ಬಂದ್ಬಿಟ್ಟು ಡಿವೈನ್ ನೇಚರ್ ಇದ್ದವರು ಒಬ್ಬರೇ ಅದರ ದೇವ್ರೇನ್ ಮಾಡ್ತಾರೆ ಎಲ್ಲಾ ಕೆಲಸಗಳನ್ನ ಯಾರ ಮುಖಾಂತರ ಮಾಡಿಸಿದ್ರು ಕ್ರಿಸ್ತನ್ ಮುಖಾಂತರ ಅದು ಕ್ರಿಸ್ತನ ಡಿವೈನ್ ನೇಚರ್ ಇಲ್ಲ ಅವ್ರಿಗೆ ಅದರ ಸರ್ ನೋಡ್ಬೇಕ್ರೆ ಒಬ್ಬ ಏನಂತಾರೆ ಒಂದು ಏಂಜೆಂಟ್ ತರ ಅದರ ತನ್ನ ಮಗನ್ ತರ ಏನ್ ಮಾಡ್ತಾರೆ ಎಲ್ಲ ಉಪಯೋಗಿಸಿದ್ರು ಆದ್ರೆ ಇವಾಗ
ದೇವ್ರು ಹೊಸದಾಗಿ ಒಂದು ಹೊಸ ಕರೆ ಮಾಡ್ತಾನಂತೆ. ಏನ್ ಕರೆ ಅಂತಂದ್ರೆ ದೈವಿಕ ಸ್ವಭಾವದಂತ 144,000 ಒಂದು ಜನನ ಕ್ರಿಸ್ತನ ಸೇರಿಸ್ಕೊಂಡು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಇವ್ರ ಮುಖಾಂತರ ಮಾಡ್ತಾರೆ. ನೆಕ್ಸ್ಟ್ ಬೇರೆ ಸೃಷ್ಟಿ ಅಂದ್ರೆ ಡಿವೈನ್ ನೇಚರ್ ಇದುವರೆಗೆ ಯಾರು ಸೃಷ್ಟಿ ಮಾಡಕ್ ಹೋಗಿಲ್ಲ, ದೇವರೊಬ್ಬರೇ ದೈವಿಕ ಸ್ವಭಾವದಲ್ಲಿ ಒಬ್ಬರೇ ಅವ್ರನ್ನ ಸೃಷ್ಟಿ ಮಾಡಿದ್ರು. ನೆಕ್ಸ್ಟ್ ಬೇರೆ ಡಿವೈನ್ ನೇಚರ್ ಅಲ್ಲಿ ಬೇರೆ ಒಂದು ಸೃಷ್ಟಿಗಳಿದ್ರೆ ಅವ್ರು ಯಾವ ಯಾವ ರೀತಿ ಸೃಷ್ಟಿ ಮಾಡ್ಬೋದು ಅಂತ ಇದನ್ನ ಏನ್ ಮಾಡ್ತಾರೆ ಕಾರ್ಯಕ್ಕೆ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ದೇವರಿಂದ ತರ್ತಾರಂತೆ. ಇದನ್ನ ಮಾಡ್ತಾ ಇದಾರ ದೇವ್ರೇ ಒಬ್ರೇ ಅವರು ಹೇಳೋರು ಮಗನ ಮುಖಾಂತರ ಮಾಡೋರು. ಇವಾಗ ಹಂಗಲ್ಲಂತೆ ಹೆಂಗ್ ಮಾಡ್ತಾರೆ 1,40,000 ಮುಖಾಂತರನೆ ಅವ್ರಿಗೆ ಫ್ರೀಯಾಗಿ ಆಪರ್ಚುನಿಟಿ ಕೊಟ್ಟು ಹೆಂಗೆ ಸೃಷ್ಟಿ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೊಸ ಹೊಸ ಸೃಷ್ಟಿಗಳನ್ನ ಅವ್ರ ಮುಖಾಂತರ ಏನ್ ಮಾಡ್ತಾರಂತೆ ಅಲ್ಲಿ ಮಾಡಿಸ್ತಾರಂತೆ. ಇದನ್ನ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅವರು ಅವರ ಆಕ್ಷನ್ಗೆ ತರ್ತಾರಂತನ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದ್ ಏನ ಕಾರ್ಯನ ತೆರೀತಾರೆ ಅಂತಂದ್ರೆ ಡಾಕ್ಟರ್ ಎಂಡ್ ಆಫ್ 1,000 ಇಯರ್ಸ್ ಅದರ ಸಭೆಯ ಮುಖಾಂತರ ಎಲ್ಲಾ ಮನುಷ್ಯರ ಬಿದ್ದವರನ್ನ ಪರ್ಫೆಕ್ಷನ್ ಗೆ ತರಬೇಕಾದ್ರೆ ಅವಾಗ ಅವ್ರ ರಿಯಲ್ ಒಂದು ಪವರ್ ಏನು ಅಂದ್ರೆ ಆ ದೈವಿಕ ಸ್ವಭಾವದ ಒಂದು ಕೆಪಾಸಿಟಿ ಏನಂತ ದೇವ್ರು ಮಾಡ್ತದೆ ಒಂದು ಬೈಲಿಗೆ ತರ್ತಾರಂತೆ. ಅಂದ್ರೆ ಒಂದು ದೈವಿಕ ಸ್ವಭಾವದಲ್ಲಿ ಇದ್ರೆ ಒಂದು ಮಹಿಮೆ ಅಮರತ್ವ ಇದ್ದ ಅಂತಂದ್ರೆ ನೂತನ ಸೃಷ್ಟಿ ಮುಖಾಂತರ ಏನೆಲ್ಲ ಮಾಡ್ಬೋದು ಅಂತ ಮಾಡ್ತಾರೆ ಕಾರ್ಯನ ದೇವ್ರೇ ಮಾಡ್ತಾರೆ ಸಿದ್ಧಿಗೆ ತಂದು ನೋಡಿಸ್ತಾರಂತೆ 1,000 ಇಯರ್ಸ್ ಅಲ್ಲಿ. ಆಮೇಲೆ ದೇವರು ತನ್ನ ಮಗನನ್ನು ತನ್ನ ಸ್ವಂತ ದೈವಿಕ ಸ್ವಭಾವದ ಪಾಲುದಾರನಾಗಿ ಮಾತ್ರವಲ್ಲದೆ ಆತನ ಸಿಂಹಾಸನದಲ್ಲಿಯೂ ಎಂದೂ ಬರೆಯಲ್ಪಟ್ಟಿದೆಯಲ್ಲದೆ ಮಗನು ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವನಲ್ಲವೇ. ಆತನು ಯಾಕೆ ಹೇಳ್ತಾರೆ ಅಂತಂದ್ರೆ ಏನಕಪ್ಪ ಹಂಗೆ ಹೇಳ್ತಾರೆ ಅಂತಂದ್ರೆ ಅವ್ರ ಮುಖದಲ್ಲಿ ಏನಕ್ಕೆ ಇದು ಮಾಡ್ತಾರೆ ಅಂತಂದ್ರೆ ಅದು ವಚನ ಏನ್ ಹೇಳ್ತಂದ್ರೆ ಬೈಬಲ್ ಪ್ರಕಟಣೆ 3:21 ಹೇಳ್ತಂದ್ರೆ ಕ್ರಿಸ್ತರು ಏನ್ ಮಾಡಿದಂತೆ ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ ತಂದೆಯ ಸಿಂಹಾಸನ ಕೊಟ್ಟಿದ್ರೆ ತಂದೆಯ ಆಡಳಿತದಲ್ಲಿ ಇವರಿಂದ ಈಕ್ವಲ್ ಏನಾಗಿ ಇವಾಗ ಇವಾಗ ಒಂದು ಎಂತ ಒಂದು ಒಂದು ಕೋ ಕ್ರಿಯೇಟರ್ ಆಗಿದ್ದಾರೆ ಅಂತ. ಅಂದ್ರೆ ದೇವರು ಎಲ್ಲ ಏನ್ ಕೆಲಸ ಮಾಡ್ತಾರೋ ಅದಕ್ಕೆ ಈಕ್ವಲ್ ಅಂತ ಗೆಲ್ಲದಿರ್ಬೇಕು ಕ್ರೈಸ್ಟ್. ಅಂದ್ರೆ ಆ ಪೊಸಿಷನ್ ನ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಕ್ರೈಸ್ಟ್ ಇವಾಗ ಹಂಚ್ಕೊಂತಾರೆ. ಕ್ರೈಸ್ಟ್ ಹೇಳ್ತಾರೆ ನೆಕ್ಸ್ಟ್ ಯಾರೆಲ್ಲ ಜಯ ಬಂದ್ರೆ ಅದೇ ಸಿಂಹಾಸನ ಕುತ್ಕೊಳಕ್ಕೆ ಮಾಡ್ತೀನಿ. ಅಂದ್ರೆ ಅದೇ ವರ್ಕ್ ಅದೇ ಆಕ್ಟಿವಿಟಿ ಅದರ ಅಂದ್ರೆ ಏನೆಲ್ಲ ವರ್ಕ್ ಮಾಡ್ತಾರೋ ಅದೇ ಅವರು ಇದೇ ವರ್ಕ್ ನ ನೆಕ್ಸ್ಟ್ ಯಾರು ಕೊಡ್ತಾರೆ ಇವಾಗ ಕ್ರೈಸ್ಟ್ ಗೆ ಇದೇ ವರ್ಕ್ ನೆಕ್ಸ್ಟ್ ಯಾರು ಕೊಡ್ತಾರೆ ಸಭೆಗೆ ಅಂದ್ರ. ಆಮೇಲೆ ಆತನು ಮಿಲಿಯಾಂತರ ಯುಗದಲ್ಲಿ ಲೌಕಿಕ ಕಂಡುಕೊಳ್ಳುವಿಕೆ ಮತ್ತು ಅದರ ಪ್ರಭುತ್ವದ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಈ ಅಧಿಕಾರ ಸ್ಥಾನವನ್ನು ಒಂದು ಅರ್ಥದಲ್ಲಿ ಬಿಟ್ಟುಕೊಡುವವನಾದರೂ ಅದು ಖಂಡಿತವಾಗಿಯೂ ಪೂರ್ಣ ಅರ್ಥದಲ್ಲಿ ದೇವರು ಆತನಿಗೆ ಒಪ್ಪಿಸಿಕೊಟ್ಟ ಕಾರ್ಯವನ್ನು ಪೂರೈಸುವವರೆಗೆ ಆತನು ತನ್ನನ್ನೇ ಸಮರ್ಪಿಸಿಕೊಂಡು ನಮ್ಮ ಪಾಪಗಳ ಬೆಳೆ ತೆತ್ತು ಪರಲೋಕಕ್ಕೆ ಏರಿ ಹೋಗುವವರೆಗೆ ಆತನು ಕಡಿಮೆ ಮಹಿಮೆಯುಳ್ಳವರು ಕಡಿಮೆ ಸ್ಥಾನವನ್ನು ಅಲಂಕರಿಸಿದ್ದಾನೆ ಎಂಬುದಲ್ಲ. ಪ್ಯಾರಾಗ್ರಾಫ್ ಅಂದ್ರೆ ಅದೇ ಹೇಳ್ತಾರೆ ಅಂದ್ರೆ ಅದಕ್ಕೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಂದ್ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಏನಪ್ಪಾ ದೇವರು ಅಫಿಷಿಯಲ್ ಆಗಿ ಏನ್ರಿ ದೇವರು ಪರಲೋಕದಲ್ಲಿರುವಂತ ಒಂದು ಸಿಂಹಾಸನ ಬಿಟ್ಬಿಟ್ಟು ಭೂಲೋಕಕ್ಕೆ ಬಂದ್ಬಿಟ್ಟು ಏನೋ ಒಂದು ಉನ್ನತವಾದಂತ ಸ್ಥಿತಿಯಿಂದ ತಗ್ಗಿಸ್ಕೊಂಡು ಏನ್ರಿ ತಗ್ಗಿಸ್ಕೊಂಡು ಆ ಪೊಸಿಷನ್ನೇ ಬಿಟ್ಬಿಟ್ಟು ಯಾವುದೋ ಒಂದು ಕಮ್ಮಿ ಪೊಸಿಷನ್ಗೆ ಬಂದ್ರು ಅಂತ ಅರ್ಥನೇ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಯಾವ ತರ ಮಹಿಮೆ ಸಿಂಹಾಸನದಲ್ಲಿ ಸುಖಿಸಿದಾರೋ ಸೇಮ್ ಅದೇ ಪವರ್ ಅದೇ ಅಧಿಕಾರದಲ್ಲಿ ಕ್ರೈಸ್ಟ್ ಬಂದು ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ಆ ಒಂದು ಆಡಳಿತನ ನಡೆಸ್ತಾರಂತೆ. ಅದರ ಯಾಕೆ ಹೆಂಗ್ ಹೇಳ್ತಾರೆ ಅಂದ್ರೆ ಫಸ್ಟ್ ಅಡ್ಮಿಟ್ ಅಲ್ಲಿ ಮಾಡಿದ್ರು ಕ್ರೈಸ್ಟ್ ಮಹಿಮೆಯ ಒಂದು ಒಂದು ಇದನ್ನ ಸ್ಥಾನನ ಬಿಟ್ಟು ಭೂಲೋಕಕ್ಕೆ ಒಂದು ತಾಳ್ಮೆಯ ಒಂದು ತಗ್ಗಿದ ಸ್ವಭಾವಕ್ಕೆ ಮಾಂಸಲ್ಲಿ ಬಂದ್ರು. ಅದರ ಮೊದಲೇ ಬರೀಕೆ ಭೂಲೋಕ ಆಳ್ವಿಕೆ ಮಾಡಿ ಆಮೇಲೆ ಮಾಡಿದ್ರು ಅವರು ಸರಿ ಅವ್ರು ಭೂಲೋಕ ಬಂದು ಸ್ಯಾಕ್ರಿಫೈಸ್ ಮಾಡಿ ಆಮೇಲೆ ಮಾಡಿದ್ರು ಪರಲೋಕಕ್ಕೆ ಹೋದ್ರು. ಎರಡನೇ ಬರೀಕೆಯಲ್ಲಿ ಹಂಗಲ್ವಂತೆ ಆ ಪೊಸಿಷನ್ ನ ಲಿಟ್ರಲ್ ಆಗಿ ಏನು ದೇವ್ರ ಕ್ರೈಸ್ಟ್ ಎರಡನೇ ಬರೀಕೆಯಲ್ಲಿ ಬರ್ತಾ ಇದ್ರೆ ಹಿಂಗ್ ಸೀಟ್ ಇರ್ತಾರೆ ದೇಶಕ್ಕೂ ಕೂತಿರ್ತಾರೆ ಸರಿಪ್ಪ ಬರ್ತೀನಿ ಅಂದ್ಬಿಟ್ಟು ಹಿಂಗ್ ಸೀಟ್ ಬಿಟ್ಟು ಏನ್ ಬರ್ತಾರೆ ಅಂತಲ್ಲ. ಮೀನಿಂಗ್ ಏನ್ ಹೇಳ್ತಾ ಅಂದ್ರೆ ಈ ಭೂಲೋಕದ ಆಡಳಿತನ ಅವ್ರ ಕೈಗೆ ಏನ್ ಮಾಡ್ತಾರೆ ತಗೊಂತಾರೆ ಅಂತ ಮೀನಿಂಗ್ ಅಂತಂದ್ಬಿಟ್ಟು ಅಂದ್ರೆ ಅಂದ್ರೆ ಏನಂತಾರೆ ಆ ಪವರ್ಸ್ ಆ ಫುಲ್ ಇದು ಏನ್ ಮಾಡ್ತಾರೆ ಇವರು ಆ ಗ್ರಿಪ್ ನ ಯಾಕಂದ್ರೆ ಇವ್ರೇನ್ ಮಾಡೋದು ಎಲ್ಲ ಮನುಷ್ಯರಿಗೆ ವಿಮೋಚನೆ ಕೊಟ್ಟಿದ್ರೆ ಏನ್ ಮಾಡ್ತಾರೆ ಆ ಒಂದು ಆಕ್ಟಿವಿಟಿನ ಮಾಡಕ್ ಶುರು ಮಾಡ್ತಾರೆ ಅಂತ. ಆಮೇಲೆ ಭವಿಷ್ಯದಲ್ಲಿ ತಂದೆಯು ತನ್ನೊಬ್ಬನೇ ಪಡೆದಾತನಾದ ಪ್ರೀತಿಯ ಮಗನಿಗೆ ಯಾವ ಮಹಾ ಕಾರ್ಯಗಳನ್ನು ತನ್ನ ದೃಷ್ಟಿಯಲ್ಲಿ ಇರಿಸಿಕೊಂಡಿದ್ದಾನೆಂದು ನಮಗೆ ತಿಳಿಯದು. ಅದಕ್ಕೆ ಹೇಳ್ತಾರೆ ಮುಂದಕ್ಕೆ 1,40,000 ಕ್ರೈಸ್ಟ್ಗೆ ಏನಪ್ಪ ಕೆಲಸ ಹಾಕಿದ್ದಾರೆ 1,000 ವರ್ಷ ಏನ್ ಮಾಡ್ತಾರೆ ರೂಲ್ ಮಾಡ್ತಾರೆ ಅದರ ಬಿದ್ದೋಗಿರೋದ್ರೆಲ್ಲ ಅಂತಾರೆ ಒಂದು ಲೆವೆಲ್ಗೆ ತರ್ತಾರೆ ಅಂದ್ರೆ ಇಷ್ಟನೇ ಕೆಲಸ ಕ್ರೈಸ್ಟ್ಗೆ ಇಟ್ಟಿರೋದು ಅಂದ್ರೆ ಇಲ್ಲ. ನೆಕ್ಸ್ಟ್ ಏನ್ ಕೆಲಸ ಇಟ್ಟಿರೋದ್ರೆ ಇದು ನಮ್ಗೆ ಬೈಬಲ್ ಏನು ಅಧಿಕವಾಗಿ ನಮ್ಗೆ ಕೊಟ್ಟಿಲ್ಲ ಆದ್ರೆ ನಾವು ಸ್ವಲ್ಪ ಗೆಸ್ ಮಾಡ್ಬೋದು ಅಂತ ಹೇಳ್ತಾರೆ ಅದರ ಯಾಕೆ ಅಂದ್ರೆ ಇವಾಗ 1,000 ವರ್ಷ ಆಮೇಲೆ ನೆಕ್ಸ್ಟ್ ಏನೋ
ಇವಾಗ ಡಿವೈನ್ ನೇಚರ್ ಇರೋರಿಗೆ ಇಂಥ ನೇಚರ್ ಯೋಚನೆ ಮಾಡಿ ಅಂತ ಅವಶ್ಯಕತೆನೇ ಇಲ್ಲ. 1000 ವರ್ಷ ಬರೀ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಡಿವೈನ್ ನೇಚರ್ ಅವ್ರು ಕೊಡೋಂತ ಅವಶ್ಯಕತೆನೆ ಇರ್ಲಿಲ್ಲ. ಅದ್ರಲ್ಲಿ ಕ್ರೈಸ್ಟ್ ರಿಸರೆಕ್ಷನ್ ಆದ್ರೆ ಸರಿ ಅಂತ ಅವ್ರೇ ಮಾಡಿದ್ರು ವಾಪಸ್ ಏಂಜಲ್ ತಾನೇ ಇಟ್ಕೊಂಡಿರ್ಬಾಯ್ತು. ಆಗಿದಂತ ಅನುಭವದಲ್ಲಿ ಆ ಕೃತ ಎಂತ ಒಂದು ಕರುಣಾಮಯ ಅಂತ ಮಹಾಜಕ ಇರೋದ್ರಿಂದಾನೆ ಅದೇ ಒಂದು ಗುಣನ ಲೋಕ ಜನಗಳಿಗೆ ಮಾಡ್ತಾರ ತೋರಿಸ್ಬೋದಾಯ್ತು, ಅಪ್ಲಿಫ್ಟ್ ಮಾಡೋಯ್ತು. ಅದು ಬಿಟ್ಬಿಟ್ಟು ಯಾಕೆ ಡಿವೈನ್ ನೇಚರ್ ಕೊಟ್ಟವ್ರೆ, ಏನ್ ಕಾರಣಗಳು ಅಂತ ಹೇಳ್ಬೇಕ್ರೆ, ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಡೀಟೇಲ್ಸ್ ಏನ್ ಮಾಡಿಲ್ಲ, ನಮ್ಗೆ ನಮ್ಗೇನು ಅಷ್ಟೊಂದು ಗೊತ್ತಿಲ್ಲ, ಬೈಬಲ್ ಏನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನನಗೆ ಇಷ್ಟ. ಏನಪ್ಪ ಮುಂದಕ್ಕೆ ಏನಾಗ್ತದೆ, ಏನು ಊಹೆ ಮಾಡ್ಕೊಂಬಂದ್ರೆ ಯೋಹಾನ ಹೇಳ್ದಂಗೆ ಮುಂದಕ್ಕೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಪ್ರತ್ಯಕ್ಷತೆ ಆದವಾಗ ಆತನ ಥರ ಇರ್ತೀವಿ ಅಂತ ಬರೋದು, ಆತನ ಥರ ಇರ್ತೀವಿ ನೇಮ್ ಬಲೇಬೋ ಅನ್ನೇನರ್ಥ. ಕ್ರೈಸ್ಟ್ಗೆಲ್ಲ ಏನೆಲ್ಲ ಕೊಟ್ಟಿರ್ತಾರೆ, ಪವರ್ಸು, ರೈಟ್ಸು, ಇದೆಲ್ಲ ಯಾರಿಗಿರ್ತಾರೆ ಐಕೊಂಡಿಗೆ ಸರ್ವೆ. ಅಂದ್ರೆ ಕ್ರೈಸ್ಟ್ಗೆಲ್ಲ ಏನ್ ಮಾಡ್ತಾವ್ರೆ, ಏನೆಲ್ಲ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವೆಲ್ಲ ಕೆಲಸಗಳು ಯಾರು ಮಾಡ್ತಾರೆ, ಸರ್ವೆ ಕೂಡ ಮಾಡ್ತಾರೆ ಅಂತ. ಅದ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಆ ಮಹಿಮೆಯ ಒಂದು ಇದನ್ನ ಏನ್ ಮಾಡ್ತಾರೆ ಇವರು, ಇವರು ಹಂಚ್ಕೊಂತಾರೆ ಅಂತ ಹೇಳೋದು ಅದರ ಆಮೇಲೆ ಈ ಬರದ ದೇವರ ಮಾತುಗಳು ನಮ್ಮನ್ನು ಸಾಗಿಸುತ್ತಿರುವವರೆಗೆ ದೇವರ ಯೋಜನೆಯ ಬೆಳಕಿನಲ್ಲಿ ನಿಸರ್ಗ ಗ್ರಂಥವನ್ನು ನೋಡುವುದು, ದೇವರ ವಾಕ್ಯವನ್ನು ದುರ್ಬೀನಾಗಿ ಬಳಸಿಕೊಂಡು ನಮ್ಮ ಸುತ್ತಲೂ ಇರುವ ಗ್ರಹಗಳು ಪ್ರಪಂಚಗಳು ವ್ಯರ್ಥವಾಗಿ ಮಾಡಲ್ಪಟ್ಟಿಲ್ಲ ಎಂದು ಗ್ರಹಿಸುವುದು ದೈವ ದ್ರೋಹವೆನಿಸದು. ಅದಕ್ಕೆ ಹೇಳ್ತಾರೆ ನಾ ಅದಕ್ಕೆ ನಾವೇನ್ ಮಾಡೋದು ಸ್ವಲ್ಪ ತಿಂಕ್ ಮಾಡೋಣ ಅಂತ ಹೇಳ್ತಾರೆ. ಏನಕ್ಕೆ ತಿಂಕ್ ಮಾಡೋಣ ಅಂದ್ರೆ, ಬುಕ್ ಆಫ್ ನೇಚರ್ ಅಂದ್ರೆ ದೇವರು ಇಷ್ಟೊಂದು ಸೃಷ್ಟಿ ಮಾಡೋದಲ್ಲ, ನಾವೇನ್ ಮಾಡೋದು ಸ್ವಲ್ಪ ಯೋಚನೆ ಮಾಡೋಣ. ದೇವರು ಇಷ್ಟೊಂದು ಸೃಷ್ಟಿ ಮಾಡಬೇಕು ಸುಮ್ಮನೆ ಮಾಡಿದಾರಾ ಅಂದ್ರೆ ಸುಮ್ಮನೆ ಮಾಡಕ್ಕೆ ಚಾನ್ಸ್ ಇಲ್ಲ. ಈಗ ಮಾಡಿರ್ಬೇಕಾದ್ರೆ ಏನ್ ಇರ್ಬೇಕು, ಏನೊಂದು ಕಾರಣ ಇರ್ಬೇಕು. ಏನ್ ಕಾರಣ ಅಂತ ಹೇಳ್ತಾರೆ ಅಂದ್ರೆ, ಇವಾಗ ನಮ್ಮ ಭೂಮಿ ಸುತ್ತಲಿನ ಅಂತ ಎಷ್ಟೊಂದು ಏನಂತಾರೆ ಒಂದು ಗ್ರಹಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಅದರ ವೇರಿಯಸ್ ಲೋಕಗಳು ಇದ್ದರೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಬೇರೆ ಬೇರೆ ಲೋಕಗಳು ಇದ್ದು ಇರ್ಬೋದು ಏನೋ ಅಂತ ಹೇಳ್ತಾರ. ಇವೆಲ್ಲ ದೇವ್ರು ಸುಮ್ಮನೆ ಮಾಡೋರು ಅಂತಂದ್ರೆ ಇಲ್ಲ. ಅಂದ್ರೆ ಅಂದ್ರೆ ಈ ಒಂದು ಸೃಷ್ಟಿಗಳನ್ನೆಲ್ಲ ನಾವು ವೇದದ ಒಂದು ಮುಖಾಂತರ ನೋಡಿದ್ರೆ ಇವಾಗೆಲ್ಲದಕ್ಕೂ ದೇವರೇ ಇರ್ಬೇಕು ಒಂದು ಕಾರಣ, ಎಸ್ ಕಾರಣ ಇಟ್ಟಿರ್ಬೇಕು ಅಂತ ಹೇಳ್ತಾರೆ. ಏನ್ ಕಾರಣ ಅದು ನೆಕ್ಸ್ಟ್ ಹೇಳ್ತಾರೆ ಏನ್ ಕಾರಣ ಅಂತ. ಬಿಡಿ ಅದೇ ಹೇಳ್ತಾ ಅಂದ್ರೆ ಮೋಸ್ಟ್ಲಿ ಇನ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ತಂದ್ರೆ ಇವೆಲ್ಲ ಒಂದು ಸೃಷ್ಟಿಗಳಲ್ಲಿ ಏನ್ ಮಾಡ್ತಾರೆ ಅವರು ಒಂದೊಂದೇ ಸೃಷ್ಟಿ ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ತಾರೆ. ಹೆಂಗ್ ಮಾಡ್ಬೋದು ಅಂತ ಹೇಳ್ತಾರೆ ಅಂದ್ರೆ ಇನ್ನೊಂದ್ ಕಡೆ ಬರ್ತಾರೆ ಅಂತ ಹೇಳ್ತಂದ್ರೆ ಒಂದೊಂದು ಗ್ರಹಗಳಿಗೆ ಅಥವಾ ಒಂದೊಂದು ಗ್ರಹಗಳನ್ನ ಏನ್ ಮಾಡೋದು ಮೋಸ್ಟ್ಲಿ ಒಂದೊಂದು ಲ್ಯಾಕ್ ಏನ್ ಮಾಡೋದು ಒಬ್ಬೊಬ್ಬರಿಗೆ ಮಾಡೋದು ಇನ್ ಇನ್ಚಾರ್ಜ್ ಆಗಿ ಕೊಟ್ಬಿಡ್ಬೋದು. ನೀವೇನ್ ಮಾಡಿ ಭೂಲೋಕದನ್ನೇ ಮಾಡಿ, ನೀವು ಹೆಂಗ್ ಭೂಲೋಕನ ಸೃಷ್ಟಿ ಮಾಡಿರ್ತಾರ ನೀವೇನಂತಾರೆ ಸೋ ಕಾಲ್ ಮಿಸ್ಟೇಕ್ ಎಕ್ಸ್ ವೈ ಝಡ್ ಇರ್ಬೋದಿನ. ಇವಾಗ ನಮ್ ಭೂಲೋಕ ಹೆಂಗಿದ್ರೆ ಸೂರ್ಯ ಮಂಡಲ ಕರೆಕ್ಟ್ ಸೂರ್ಯ ಮಾಡ್ತಾನೆ, ಅದು ಸೋಲಾರ್ ಸಿಸ್ಟಮ್. ಆ ಸೋಲಾರ್ ಸಿಸ್ಟಮ್ ನಲ್ಲಿ 9 ಗ್ರಹಗಳಿದೆ. 9 ಗ್ರಹಗಳಲ್ಲಿ ಕರೆಕ್ಟ್ ಆಗಿ ಮನುಷ್ಯರಿಗೆ ವಾಸ ಮಾಡೋಕೆ ಯೋಗ್ಯತೆ ಆಗಿರೋದು ಒಂದೇ ಗ್ರಹ, ಯಾವುದು ಭೂಮಂಡಲ. ಅಂದ್ರೆ ಮಾರ್ಸ್ ಜುಪಿಟರ್ ಮಾಡೋ ಅಂತ ಹೇಳಕ್ ಹೋಗಲ್ಲ ದೇವರು. ಮೋಸ್ಟ್ಲಿ ಏನ್ ಮಾಡ್ಬೋದು, ಇದೇ ತರ ಸೋಲಾರ್ ಸಿಸ್ಟಮ್ ಬೇರೆ ಒಂದು ಗ್ಯಾಲಕ್ಸಿಗಳಲ್ಲಿ ಏನಾಗಿರ್ಬೋದು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಅಲ್ಲೇ ಮಾಡೋದು, ಅಲ್ಲೊಂದು ಸೂಟೇಬಲ್ ಆಗಿ ಮನುಷ್ಯರಿಗೆ ವಾಸಕ್ಕೆ ಸೂಟೇಬಲ್ ಅಂತ ಸ್ಥಳ ಇದ್ದೇ ದೇವ್ರು ಇವ್ರು ಗೌರ್ ಮಾಡಿದ ಚಾನ್ಸ್ ನ ಕೊಡ್ಬೋದು. ನೀವೇನ್ ಮಾಡಿ ಇವಾಗ ಹೊಸ್ತಾಗೆ ಸೃಷ್ಟಿ ಮಾಡಿ, ಇವಾಗ ಹೊಸ್ತಾಗಿ ಸೃಷ್ಟಿ ಮಾಡೋದು ಯಾವ ತರ ಸೃಷ್ಟಿ ಮಾಡ್ಬೋದು, ಅದೇ ತರ ಮಾಡ್ಬೋದಾ ಇಲ್ಲ ಬೇರೆ ತರ ಮಾಡ್ಬೋದಾ ಅದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮೋಸ್ಟ್ಲಿ ಅದೇ ತರ ಮಾಡೋದು ಮಾಡ್ಬೋದೇನೋ, ಇಲ್ಲ ಅಂದ್ರೆ ಇಲ್ಲ. ಅದೇ ತರ ಮಾಡೋದು ಏನಾಗ್ಬೋದು, ಮಾಡಿದ್ದೇ ರಿಪಿಟೇಷನ್ ಮಾಡೋದಾಗ್ತದೆ. ಅದು ಹೊಸ್ದಾಗಿ ಮಾಡ್ತಾರೆ, ಹೊಸದ್ ಯಾವ ತರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಜಸ್ಟ್ ಅಲ್ಲ ಇಮ್ಯಾಜಿನೇಷನ್ ಅಂದ್ರ. ಅದ ಇನ್ನೊಂದು ಪಾಯಿಂಟ್ ಹೇಳ್ತಂದ್ರೆ ಬ್ರದರ್ ಹೇಳಿದಂಗೆ ಮಾಡಿದ್ದಾನೆ ಮಾಡ್ಬೋದು, ಅಂದ್ರ ಮಾಡಿದ್ರೆ ಮಾಡೋದ್ರೆ ತಪ್ಪೇನಿಲ್ಲ. ಅದ್ರ ಯಾಕಂದ್ರೆ ಅಡ್ವಾಂಟೇಜ್ ಜಾಸ್ತಿ. ಏನಕ್ಕೆ ಅಡ್ವಾಂಟೇಜ್ ಜಾಸ್ತಿ ಅಂತಂದ್ರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಲ್ಲಿ ಏನ್ ಅಡ್ವಾಂಟೇಜ್ ಜಾಸ್ತಿ ಅಂದ್ರೆ, ಎಲ್ಲಾ ಜೀವಿಗಳು ಶಾಶ್ವತವಾದ ಪಾಠವಾಗಿ ದೇವರಿಂದ ಉಪಯೋಗಿಸಲ್ಪಡುತ್ತದೆ ಎಂದು ನಾವು
ಗಮನಿಸುವುದರಿಂದಲೇ ಕಲಿತುಕೊಳ್ಳಲಿದ್ದಾರೆ. ಅದಕ್ಕೆ ಹೇಳ್ತಾರೆ ಅದು ಮಾಡೋದು ತಪ್ಪಾಗ್ಬಿಡ್ತದ, ತಿರ್ಗಾ ಆದಂ ಪಾಪ ಮಾಡ್ತಾರೆ ಅವ್ರು ಮಾಡ್ಬಿಡ್ತಾರ ಅಂತಂದ್ರೆ ಚಾನ್ಸ್ ಇರಲ್ಲ. ಹೆಂಗೆ ಚಾನ್ಸ್ ಇರಲ್ಲ ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದಾರೆ ಅಪ್ಪ ಎಂತ ಆಲ್ರೆಡಿ ಪಾಪದಲ್ಲಿ ಬಿದ್ದು ಸಿಕ್ಕಾಪಟ್ಟೆ ಅನುಭವ ಓದಿ ಎಲ್ಲ ತರ ಓವರ್ಕಮ್ ಮಾಡಿ ಜೈಸಿರಂತ ಒಬ್ಬ ದೈವಿಕ ಸ್ವ ಅಂತ ಅವರನ್ನು ಇಂಡಿವಿಜುವಲ್ ಗಾಡ್. ಈಗ ಅವ್ರು ಸೃಷ್ಟಿ ಮಾಡಿದ್ರೆ ಮನುಷ್ಯನ ಯಾವ ಥರ ಸೃಷ್ಟಿ ಮಾಡಬೇಕು? ಡೆಫಿನೆಟ್ ಯಾರ ತಾನೇ ಸೃಷ್ಟಿ ಮಾಡಬೇಕು, ಎಲ್ಲ ಎಲ್ಲ ಗುಣಗಳನ್ನ ತುಂಬಿಟ್ಟು ಜೈಂಟ್ ರಾಬರ್ಟ್ ತರ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಏನೇ ಮಾಡ್ಲಿ ಅವ್ರು ಇಗ್ನೋರೆಂಟ್ ಆಗಿ ಇರ್ತಾರೆ. ಆದ್ರೆ ಅವ್ರು ತಿರ್ಗಾ ಏನಿರಲ್ಲ, ಪಾಪದ ಅನುಭವ ಇರಲ್ಲ. ಅಂದ್ರೆ ತಿರ್ಗಾ ಪಾಪ ಅನುಮತಿ ಮಾಡ್ತಾರ, ತಿರ್ಗಾ ಯಾರು ಇನ್ನೊಬ್ಬ ತುಂಬ ಕಳಿಸ್ತಾರ, ತಪ್ಪು ಮಾಡ್ತಾರ ಅಂತಂದ್ರೆ ಅನುಭವ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅನುಭವ ಬೇಕಾಗಿಲ್ಲ? ಆದಾಮ್ ಕೇಸಲ್ಲಿ ಪಾಪ ಅಂತಂದ್ಬಿಟ್ಟು ಇಡೀ ಜಗತ್ತಲ್ಲಿ ಎಲ್ಲಾ ಸೃಷ್ಟಿಗಳ್ತಾರೆ, ಅದೇ ಫಸ್ಟ್ ಟೈಮ್ ಬಂದಿದ್ದು. ಅದ ಅನುಭವ ಯಾರಿಗೋ ಇಲ್ಲ, ದೇವರೊಬ್ಬರಿಗೆ. ದೇವ್ರಿಗೆ ಸಹಜ ಜ್ಞಾನ ಇತ್ತು, ಅದು ಬೇರೆ ಯಾರಿಗೇನು ಇಲ್ಲ ಇರಲಿಲ್ಲ. ಹಂಗಿಡ್ಬೇಕಾದ್ರೆ ದೇವ್ರು ಇದ್ನ ಯಾರೋ ಒಬ್ಬರಿಗೆ ಕಲ್ಸ್ಕೊಡ್ಬೇಕಾಗಿತ್ತು. ನೋಡಪ್ಪ ಇದು 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 ಅಂದ್ರೆ ಏನು ಅಂತಂದ್ಬಿಟ್ಟು ಕಲ್ಸ್ಕೊಡ್ಬೇಕು, ಯಾರು ಕಲ್ಸೋಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೋಸ್ಕರ ಇವೆಲ್ಲ ಒಂದು ಪ್ರೋಗ್ರಾಮ್, 7000 ಪ್ರೋಗ್ರಾಮ್. ಇವಾಗ ಎಷ್ಟು ಜನಕ್ಕೆ ಅನುಭವ ಆಗಿದೆ? 1,44,000. ಜೊತೆಗೆ ಏನ್ಷಿಯನ್ ಬೋಧಿಸು, ಲೋಕ ಜನಗಳು ಎಲ್ಲರೂ ಆಗ್ಬಿಟ್ಟಿತ್ತಪ್ಪ ಅನುಭವ. ದೂತ್ರಗಳಿಗೆ ಆಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿತ್ತು ಎಲ್ಲರೂ. ಅಂದ್ರೆ ಅಂದ್ರೆ ಏನಿವಾಗ, ಇವಾಗ ಎಲ್ಲರೂ ವಂಡರ್ಫುಲ್ ನಾಲೆಜ್ ಇದೆ. ಯಾವ್ಯಾವ ಥರ ನಾಲೆಜ್ ಹೊಂದಿದ್ದಾರೆ? ಅನುಭವದಿಂದ ಕೆಲವು ಜನ ಹೊಂದಿದ್ದಾರೆ, ಕೆಲವು ಜನ ಹೇಳಿ ಮತ್ತೆ ಕೇಳಿ ಅಡ್ವೈಸು ಚೆನ್ನಾಗಿ ಕೇಳಿ, ಇನ್ನು ಕೆಲವು ಜನ ಅಬ್ಸರ್ವೇಷನ್ ದೂತ್ರಗಳು ಸಖತ್ತ ಅಬ್ಸರ್ವ್ ಮಾಡ್ಬಿಟ್ಟಾರೆ. ಅಂದ್ರೆ ಎಲ್ಲಾರ್ದು ಇವಾಗ ಏನಿದೆ, ಮೂರು ನಾಲ್ಕು ಇದೆಲ್ಲ ಕೆಟ್ಟಿಮ್ಕಲ್ಲಿದ್ದಕ್ಕೆ ನಾಲ್ಕು ರೀತಿಯಲ್ಲಿ ನಾಲ್ಕು ರೀತಿಯಲ್ಲೂ ಸೂಪರ್ ಆಗಿ ಅನ್ಬಿಟ್ಟಾರೆ. ಇವಾಗ ಇವಾಗ ಇವ್ರಿಗೆ ನಾಲ್ಕು ರೀತಿಯಲ್ಲಿ ಪಾಪ ಏನು ತಿಳ್ಕೊಳ್ಳೋದ್ರಿಂದ ಇವ್ರೇನೋ ಹೊಸ ಸೃಷ್ಟಿನ ಮಾಡಿದ್ರೆ, ಭೂಲೋಕದಲ್ಲಿ ಅಥವಾ ಬೇರೆ ಯಾವ್ದೋ ಗ್ರಹದಲ್ಲಿ ಯಾರೋ ಹೊಸ ಸೃಷ್ಟಿ ಮಾಡಿದ್ರೆ ಅವ್ರು ಯಾವ ತರ ಕಲ್ಸ್ಕೊಡ್ಬೋದು ಅಂತಂದ್ರೆ, ಸ್ವತಃ ಅನುಭವದಿಂದ ಇವ್ರಿಗೆ ಕಲ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಏನ್ ಮಾಡೋದು, ಕ್ಲೀನಾಗೆ ಟೀಚ್ ಮಾಡ್ಬೋದು, ಗೈಡೆನ್ಸ್ ಕೊಡ್ಬೋದು, ಅಬ್ಸರ್ವೇಷನ್ ಮುಖಾಂತರ ಮಾಡೋದು ಇವ್ರಿಗೆ ನೋಡಿಸ್ಬೋದು. ಹಂಗೆ ಇವರೇ ಸ್ವತಃ ಫೀಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಹೆಂಗಂದ್ರೆ ಇವಾಗ ತಂದೆ ತಾಯಿಗಳು ಅಂದ್ರೆ ತಂದೆ ತಾಯಿಗಳು ಎಂತೋ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಅಂದ್ರೆ ತುಂಬಾ ಕಷ್ಟದಲ್ಲಿ ಅವ್ರು ಬೆಳೆದಿರೋದ್ರಿಂದ ಅವ್ರ ಮಕ್ಕಳನ್ನ ಯಾವ ತರ ಬೆಳೆಸ್ತಾರೆ ಅಂದ್ರೆ, ಅಟ್ ಲೀಸ್ಟ್ ನಾವು ಪಟ್ಟಿರೋಂತ ಕಷ್ಟ ಯಾರು ಬರಕೋಬಾರ್ದು. ಏನಕ್ಕೆ? ಏನಕ್ಕೆ? ಅನುಭವ ಆಗೈತಲ್ಲ ಅಂದ್ರೆ ಇದೇ ಅನುಭವ ಯಾರಿಗಾಗ್ಬಾರ್ದು. ಯಾಕೆ? ಅವ್ರಿಗೇನಾಗಿರ್ಲಿ, ಅವ್ರು ಅಟ್ ಲೀಸ್ಟ್ ಚೆನ್ನಾಗಿರ್ಲಿ ಅಂತ. ಅವಾಗ ನಾವು ಯಾವ ತರ ಬೆಳೆಸ್ತೀರಿ? ನಮಗೆ ಆಗಿರೋಂಥ ಅನುಭವಗಳು ಬರಬೇಕಾದ್ರೆ ಅದಕ್ಕೆ ಅವ್ರಿಗೆ ಎಫೆಕ್ಟ್ ಆಗದೆ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಕೊಟ್ಟು, ಗೈಡೆನ್ಸ್ ಕೊಟ್ಟು, ಮಾರ್ಗದರ್ಶನ ನೋಡಿಸಿ ಕ್ಲೀನಾಗಿ ಏನು ಮಾಡ್ತೀವಿ ಟ್ರಾಫಿಕ್ಗೆ ಅದರ. ಅವಾಗ ಅವ್ರು ನಮ್ಮ ತರನೇ ಅನುಭವಿಸಬೇಕಾಗಿಲ್ಲ. ಆದರೆ ಏನು ಮಾಡ್ತಾರೆ, ಅದನ್ನ ಅದನ್ನು ಗ್ರಹಿಸ್ಕೊಂತಾರೆ, ತಿಳ್ಕೊಂತಾರೆ. ಅಂದ್ರೆ ಇದೇ ಥರ ದೇವ್ರೇ ಮಾಡೋದು, ಆ ಮುಂದಕ್ಕೆ ಬರೋಂಥ ಒಂದು ಸೃಷ್ಟಿಗಳಲ್ಲಿ ಇನ್ಸ್ಟೆಡ್ ಆಫ್ ಎಕ್ಸ್ಪೀರಿಯನ್ಸ್ ಏನು ಮಾಡ್ಬೋದು ಅಂತ ಅವ್ರಿಗೆ ಅವ್ರಿಗೆ ಅಬ್ಸರ್ವೇಷನ್ ಮುಖಾಂತರ ನೋಡೋದು, ಕ್ಲೀನಾಗೆ ಅವ್ರಿಗೆ ನೋಡಿಸ್ಬೋದು ಅಂತ ಹೇಳ್ತಾರೆ. ಹೆಂಗೆ ಅಬ್ಸರ್ವೇಷನ್ ಅಂತಂದ್ರೆ, ಈ ಕಾಲದಲ್ಲಿ ಹೆಂಗಿದೆ ಅಂದರೆ ಅಬ್ಸರ್ವೇಷನ್ಸು ಎಲ್ಲ ತುಂಬ ತುಂಬ ಇದಾಗ್ಬಿಟ್ಟಿದ್ದಾರೆ. ಫಾರ್ವರ್ಡ್ ಟೆಕ್ನಾಲಜಿ, ವಿಜುವಲ್ ಎಫೆಕ್ಟ್ಸು, ಇವರು ಆಮೇಲೆ ರಿಯಾಲಿಟಿ ಅಂತ ಹೇಳ್ತಾರೆ. ಅದರ ಏನು 3D ಇಮೇಜ್ಗಳು ಮುಖಾಂತರ ಹೆಂಗಿದೆ ಅಂದರೆ, ರಿಯಲ್ ಟೈಮಲ್ಲಿ ರಿಯಲ್ ಆಗಿ ನಾವು ಅನುಭವ ಕೊಟ್ಟರೆ ಹೆಂಗಿರ್ತಾರೆ ಅಂತ ಏನು ಮಾಡ್ತಾರೆ ಆ ಥರ ಅಂತ ನೋಡ್ಸೋಂಥದ್ದು ಎಷ್ಟೋ ದಿನ ಇದೆ ನಮಗಿದೆ. ಅದರ ಕೆಲವೊಂದು ಸತಿ ಹೆಂಗಿದೆ ಅಂದರೆ, ಯಾವುದೋ ಒಂದು ಫಿಲಮ್ಗಳು ನೋಡಿದ್ರೆ ನಮ್ಗೆ ಏನಾಗ್ತದೆ, ನಮ್ಮ ಮನಸ್ಸಲ್ಲಿ ಭಾವನೆಗಳು ಬಿಟ್ಟರೆ ನಾವೇ ಅನುಭವಿಸ್ತೀನಿ ಬಿಡ್ತೀರಿ ಅವಂದ ಆ ಭಾವನೆಗಳು ನಮ್ಮಲ್ಲಿ ಹುಡ್ತಾರೆ. ಅದರ ಇವಾಗ ಏನು ಎಕ್ಸಾಂಪಲ್ ಫ್ಯಾಷನ್ ಅಲ್ಲಿ ಫೇಸ್ ನೋಡಿದ್ರೆ ನಮಗೆ ಎಷ್ಟು ಅನಿಸ್ತದೆ, ನಮಗೆ ಒಂದು ಆದಂಥ ಅನುಭವಗಳು ನಮಗೆ ತುಂಬ ಏನಾಗ್ತದೆ ಅಲ್ಲಿ ಟಚ್ ಆಗುತ್ತೆ ಅಂದ್ರೆ. ಅಂದ್ರೆ ನಾವು ಆ ಎಕ್ಸ್ಪೀರಿಯನ್ಸ್ ಹೋಗುವಂತ ಅವಶ್ಯಕತೆ ಇಲ್ಲ ಅದರ ನಮ್ಗೆ ಅದಲ್ಲಿರೋ ಚೆಲ್ ಕೆಲವೊಂದು ನಾನು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಷ್ಟೊಂದು ಲೆವೆಲ್ ಆಗಂತ ಎಕ್ಸ್ಪೀರಿಯನ್ಸ್ ನಮ್ಗೆ ಏನಿಲ್ಲ ಅವ್ರ ಅವಶ್ಯಕತೆ. ಅವಾಗೇನೋ ಒಂದು ಅಬ್ಸರ್ವೇಷನ್ ತುಂಬಾ ನಮ್ಗೆ ಯೂಸ್ ಆಗಿದೆ ಆಯ್ತಾರ, ಅಡ್ವೈಸ್ ಅದರ ಕೇಳಂತದ್ರ. ಇವಾಗ ಮ್ಯೂಸಿಕ್ ಕೇಳೆ, ಒಂದು ಹಾಡುಗಳು ಕೇಳಬಹುದು ನಮ್ಮಲ್ಲಿ ಏನಂತ ರಿಯಾಕ್ಷನ್ಗಳು ಬದಲಾವಣೆ ಚೆನ್ನಾಗಿರುತ್ತೆ ಅಂದ್ರ. ಸೌಲ್ಗೆ ದಾವಿದ ಪಿಟೀಲ್ ಬರ್ಸೋಗಿಲ್ಲ, ನಮೀನ್ ಏನಂತ ವೀಣೆ ಬರ್ಸೋಗಿಲ್ಲ ನೋಡ್ತೋಕೆ. ನೋಡ್ರ ಅವ್ನ ಮನೋಭಾವನೆ ಏನಾಗ್ಬಿಡ್ತು, ಮೈಂಡ್ ಸೆಟಪ್. ಅಂದ್ರೆ ಮನುಷ್ಯನ ಬದಲಾವಣೆ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಇರೋ ರೀತಿಯಲ್ಲಿ ಅನುಭವನೆ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದು ಕಾಲದಲ್ಲಿ ಹೆಂಗಿತ್ತು, ಮಕ್ಳುಗಳು ಏನ್ ಮಾಡೋರು, ಫೇಲ್ ಆಗಿ ಡಿಟೇನ್ ಆಗೋರು, ಒಂದು ವರ್ಷ ಕುಂತ್ಕೊಳೋರು. ಅವಾಗ ಏನಾಗುತ್ತೆ ಅವ್ರಿಗೆ ಅನುಭವ ಬಂದು, ಇವಾಗ ಮಕ್ಳುಗಳನ್ನಾಗಿಲ್ಲ, ಯಾರು ಡಿಟೇನ್ ಆಗಲ್ಲ, ಯಾರು ಫೇಲ್ ಆಗಲ್ಲ. ಯಾಕೇಳಿ, ಅವರು ಎಲ್ಲ ಅಬ್ಸರ್ವೇಷನ್ ಮುಖಾಂತರ ಒಳ್ಳೊಳ್ಳೆ ಟೀಚರ್ಗಳು ಮಕ್ಳುಗಳಿಗೆ ಹೆಂಗ್ ಕಲಿಸ್ಬೇಕು, ಓ ಹಿಂಗ್ ಕಲೀಲ ಅಂದ್ರೆ ಏನೋ ಪ್ರಾಬ್ಲಮ್ ಇರ್ಬೇಕು, ಅದನ್ನ ಆ ಪ್ರಾಬ್ಲಮ್ ಅವ್ರು ಫೇಸ್ ಮಾಡೋದು ಹೆಂಗೆ, ಅವ್ರು ಹೆಂಗೆ ಓವರ್ಕಮ್ ಮಾಡೋ ಅಂತ ಮಕ್ಳಿಗೆ ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ. ಅದೇ ಏನಾಗ್ಬಿಡ್ತಾರೆ, ಮಕ್ಳುಗಳಿಗೆ ಹೈಯರ್ ಎಜುಕೇಷನ್ ಆಗ್ತಿರಿ, ಇವತ್ತು ಈಸಿಯೇ ಈಸಿಯಾಗಿ ಸಿಗ್ತೀರಿ ಎಲ್ಲರೂ ಏನಿದೆ ಚೆನ್ನಾಗಿ. ಇವತ್ತು ಇವತ್ತು ಓದ್ತಾರೆ ನೋಡ್ತೀವಿ. ಹಂಗಾದ್ರೆ ಏನಂದ್ರೆ, ಲೋಕದಲ್ಲಿ ಏನಿರ್ತದೆ, ಜ್ಞಾನ ಬುದ್ಧಿ ತಿಳುವಳಿಕೆ ಬೆಳೀತಾರಿಂದ ಆ ಟ್ರೆಂಡ್ ಏನಾಗ್ತದೆ ಇವಾಗ ಚೇಂಜ್ ಆಗ್ತದೆ ಅಂದ್ರೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ 144,000 ದೇವ್ರು ಇದ್ಬಿಟ್ಟ ಅಂದರೆ ಸೃಷ್ಟಿಗಳು ಹೆಂಗಿರ್ಬೋದು,
ಅದಕ್ಕೆ ಅಂತ ದೇವರು ಅದಕ್ಕೆ ದರ್ಶನ ಹೇಳ್ತಾನೆ, ದೇವ್ರ ಸೃಷ್ಟಿ ಮಾಡಿದ ಸೃಷ್ಟಿ ಹೇಳ್ದ ಸುಮ್ಮನೆ ವೇಸ್ಟ್ ಅಲ್ಲ. ಅದೇ ಕ್ರೈಸ್ಟ್ ಇನ್ನೂ ಕಂಡು ಹೇಳ್ತಾರೆ, ನಮ್ಮ ತಂದೆ ಮನೆ ಅನೇಕ ಬಿಡಾರಿಗಳು ಉಂಟು, ಹಂಗೇನೆ ಇಲ್ದಿದ್ರೆ ನಿಮ್ಗೇನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಹೋದ್ರೆ ಏನ್ ಮಾಡ್ತೀನಿ, ಸಡನ್ ಸಿನಿಮಾ ನಿಮ್ ಬಂದೆ ಕರ್ಕೊಂಡು ಅಂದ್ರೆ ಯೇಸು ಕ್ರಿಸ್ತರ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ಪರ್ಲೊಂದಲ್ಲಿ ಏನೋ ಒಂದು ಕಾರ್ಯಗಳನ್ನ ಮಾಡ್ತಾರೆ. ಸುಮ್ಮನೆ ಯೇಸು ಕ್ರಿಸ್ತರ ಪದಕ್ಕೆ ಹೋದ ತಕ್ಷಣ 2 ವರ್ಷ ಸುಮ್ಮನೆ ಪದ್ರ ಸಿಂಹಾಸನ ಕೂತಿರ್ತಾರ ಅಂತ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಮಾಡ್ತಾ ಇರ್ತಾರೆ, ಏನೋ ಒಂದು ಪ್ಲಾನ್ ಮಾಡ್ತಾರೆ. ನಮ್ಗೆ ಅದ್ ಬಗ್ಗೆ ಗೊತ್ತಿಲ್ಲ, ಅದೇ ದೇವ್ರ ಏನ್ ಮಾಡ್ತಾರೆ ಡೆಫಿನೆಟ್ ಆಗಿ ಆತನ ತರ ನೋಡ್ಬೇಕ್ರೆ, ಆತನ ತರ ಇರ್ತೀವಿ. ಅದೇ ಮೀನಿಂಗ್ ಆತನ ತರ ಇರ್ತೀವಿ ಅಂದ್ರೆ ಅವ್ರಿಗೆಲ್ಲ ಹೆಂಗ್ ಗೊತ್ತೋ ಇದೇ ತರ ನಮ್ಗೆಲ್ಲ ಏನಾಗ್ತದೆ, ಅವ್ರೆಲ್ಲ ಕೆಲಸ ಹೆಂಗ್ ಮಾಡ್ತಾ ಇದ್ರು ಇದೇ ತರ ಎಲ್ಲ ಕೆಲಸ ಯಾರು ಮಾಡ್ತಾರೆ. ಅದೇ ನಿಮ್ಗೇನ್ ತಿಳಿದ್ರು ಇಂಪರ್ಫೆಕ್ಟ್ ಆಮೇಲೆ ಏನು ಅನುಭವ ಇಲ್ಲಂತ ಒಂದು ಹೊಸ ಜೀವಿಗಳಿಗೆ ಹೋಗ್ಬಿಟ್ಟು ಮಾಡಿದ್ರು ಜೊತೆಗೆ ಇಟ್ಕೊಂಡು ಗೈಡ್ ಮಾಡೋದಕ್ಕೆ ಮಾಡೋದು ಒಂದು ಅವಕಾಶ ಕೊಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕಡೆ ನಾವು ಪುನರ್ತನ ಬಗ್ಗೆ ಹೋಗ್ಬೇಕು ಅಂದ್ರೆ ಬ್ರದರ್ಸಲ್ಲಿ ಹೇಳ್ತಂದ್ರೆ 1000 ವರ್ಷ ಆಗಿದ ನಂತರ ಪಿತೃಗಳನ್ನ ದೇವರೇ ಮಾಡೋದು ಮೋಸ್ಟ್ಲಿ ಒಂದು ಮೇಲೆ ಕೊಡೋಬಹುದು ಅಂತ ಹೇಳ್ತಾರೆ. ಅದರ ಅಂದ್ರೆ ಸ್ಪಿರಿಚುವಲ್ ರೀಲಿಂಗ್ ಕೊಡೋದು ಅಂತಾರೆ. ಸೊ ಮೋಸ್ಟ್ಲಿ ಇದಕ್ಕೆ ಅದು ಕಾರಣ ಇರ್ಬೋದು. ಅದರ ಅಂದ್ರೆ ಏನಾದ್ರು ಇವಾಗ ಹೇಳ್ತಾರಲ್ಲ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಮನುಷ್ಯನ ಕೊಡಕ್ಕೆ ಅಂತ. ಸೊ ಮೋಸ್ಟ್ಲಿ ಏನ್ ಮಾಡ್ಬೋದು, ದೇವರು ಮನುಷ್ಯನ ಭೂಲೋಕದಿಂದ ಬೇರೆ ಬೇರೆ ಗ್ರಹಗಳು ಕೊಂಡೋಗಿ ಆ ಬೇರೆ ಬೇರೆ ಗ್ರಹಗಳಲ್ಲಿ ಮನುಷ್ಯ ಆಗ್ತಾ ಇದ್ದಾರೆ, ನಿಮ್ ಸೃಷ್ಟಿಗಳು ಆಗ್ತಾ ಇದೆ. ಅದಕ್ಕೆ ನೀವು ಯಾವ ತರ ನಿಮ್ ಕಲ್ತಿರ ಪಾಠಗಳನ್ನ ಯಾವ ತರ ನೀವು ಹೇಳ್ಕೊಡ್ತೀನಿ ಅಂತ ನೋಡೋದ್ರ ಒಂದು ಅವಕಾಶ ಕೊಡ್ಬೋದು ಅಂತ ಹೇಳ್ತಾರೆ. ಅವಾಗ ಹೆಂಗಿರ್ತದೆ, ಇವಾಗ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಟ್ರೆ ಹೆಂಗ ಹೇಳ್ಕೊಡ್ತಾರೆ, ಏನು ಗೊತ್ತಿಲ್ಲ ಪೆದ್ದ ಮಗು ಕೂಡ ಏನ್ ಮಾಡ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಕೊಟ್ರೆ ಕೇಳಲ್ಲ, ಅವ್ರು ಟೀಚರ್ ಹೇಳ್ಕೊಟ್ರೆ ಮಾಡ್ತಾರೆ. ಆ ತರ ಮಾಡ್ಸ್ ಏನ್ ಮಾಡ್ಬೋದು, ಒಂದು ಎಕ್ಸಾಂಪಲ್ ಇವ್ರೇ ಗ್ರ್ಯಾಂಡ್ ಎಕ್ಸಾಂಪಲ್ ಅವರೇ, ಇವ್ರು ಟೀಚ್ ಮಾಡುವಂತ ವಿಧಗಳು ಇದೆಲ್ಲ ಏನಬಹುದು. ಸೃಷ್ಟಿಗಳಿಗೆ ಪಾಪ ಮಾಡೋದ್ರೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಇನ್ನೊಂದು ಏನಂತಾರೆ ಜನರೇಷನ್ ಆಫ್ ನ್ಯೂ ಥಿಂಗ್ಸ್ ಇವಾಗ ಅನುಭವ ದಿನ ಪಡಿತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಬ್ಸರ್ವೇಷನ್ ಅಥವಾ ಅಡ್ವೈಸ್ ಏನೇ ಕಲಿತಾರೆ, ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಹಿಂದಿನ ಕಾಲದಲ್ಲಿ ಈ ನೂತನ ಸೃಷ್ಟಿಯ ಕಾರ್ಯಗಳು ಈಗಾಗಲೇ ತಿಳಿಸಿರುವಂತೆ ದುಪ್ಪಟ್ಟವಾದುದು. ಅದಕ್ಕೆ ಹೇಳ್ತಾರೆ ಆಗಲೇ ನಿಮ್ಗೆ ತಿಳಿಸ್ಕೊಟ್ಟಂತಂದ್ರೆ ನಮ್ಮ ನೂತನ ಸೃಷ್ಟಿಯ ಒಂದು ಕಾರ್ಯಗಳ ಹೆಸರು ಡಬಲ್ ಫೋಲ್ಡ್. ಎಲ್ಲಿ ನೋಡ್ಕೊಟ್ಟಾರೆ ಅಂದ್ರೆ ದೇವದರ್ಶನ ಕೂಡ ಅಂತ ಪುಸ್ತಕದಲ್ಲಿ ನೋಡ್ಕೊಟ್ರೆ ಅಂತ ಹೇಳ್ತಾರೆ. ಆಮೇಲೆ ಪವಿತ್ರಾತ್ಮನನ್ನು ಉತ್ಪತ್ತಿ ಮಾಡುವುದು ಯಾವರನ್ನು ಯಾಜಕರನ್ನಾಗಿ ನೇಮಿಸುತ್ತದೆ, ಆದರೆ ಅವರ ದೇಹವನ್ನು ಪಡೆದಿರುವ ಮನಸ್ಸುಗಳು ಮಾತ್ರವೇ ಈ ಲೋಕದ್ದು ಭೂಲೋಕದ್ದು. ಆದುದರಿಂದ ಅಪೋಸ್ತಲನಾದ ಪೌಲನು ಹೇಳುವುದೇನೆಂದರೆ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬದ್ಧದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಅದೇ ಹೇಳ್ತಾರೆ ಅಂದ್ರೆ ಡಬಲ್ ಫೋಲ್ಡ್ ಅಂತ ಏನಪ್ಪ ಡಬಲ್ ಕೆಲಸ ಅಂತಂದ್ರೆ, ಒಂದೇನಂತಂದ್ರೆ ಅವರು ಯಾಜಕರಾಗಿದ್ದಾರೆ ಅಂತ ಹೇಳ್ತಾರೆ. ಯಾವ ತರ ಯಾಜಕರು ಅಂದ್ರೆ ಪರ್ಫೆಕ್ಟ್ ಆಗಿದ್ರೆ ಇಂಪರ್ಫೆಕ್ಟ್, ಅವ್ರಿಗೆ ದೇವ್ರ ಪವಿತ್ರಾತ್ಮ ಕೊಡಿದ್ರೆ ಈ ಪವಿತ್ರಾತ್ಮ ಇಲ್ಲದಂದ್ರೆ ಈ ಒಂದು ಮಣ್ಣಿನ ಘಟಕದಲ್ಲಿನೇ ಇದೆ ಈ ನಿಕ್ಷೇಪ ಇದೆ ಅಂತ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಅದೇ ನೋಡ್ಬೇಕ್ರೆ ಅವ್ರ ನೂತನ ಸೃಷ್ಟಿ ಎಲ್ಲಿದೆ ಅಂದ್ರೆ ಈ ಹಳೆ ಮನುಷ್ಯ ನೋಡಿದ್ರೆ ನೂತನ ಸೃಷ್ಟಿ ಇದೆ ಅಂತ ಹೇಳ್ತಾರೆ. ಹೊಸದಾಗಿ ಪಡೆದಿರುವ ಮನಸ್ಸು ಅಥವಾ ಇಚ್ಛೆಯು ಅಲ್ಲಿದ್ದು ಅವುಗಳು ನೂತನ ಸೃಷ್ಟಿಯನ್ನು ಪ್ರತಿನಿಧಿಸುತ್ತವೆ. ಇವುಗಳೆಲ್ಲವೂ ಪ್ರಥಮ ಪುನರುತ್ಥಾನದವರಿಗೆ ಅಲ್ಲಿದ್ದ ನೂತನವಾದ ಸ್ವಭಾವದಲ್ಲಿ ಬೆಳೆದು ಬರುತ್ತದೆ ಮತ್ತು
ಇದು ಪರಲೋಕದ ಶರೀರವಾಗಿದ್ದು ಆತ್ಮಿಕವೂ ಸಂಪೂರ್ಣವೂ ಮತ್ತು ಸಮರ್ಪಕವೂ ಆಗಿದ್ದು ದೇವರ ಚಿತ್ತಕ್ಕೆ ನಿರಪೇಕ್ಷವಾದ ಸಾಮರಸ್ಯ ಹೊಂದಿರುತ್ತದೆ. ಅದೇ ಹೇಳ್ತಾರೆ ನೋಡಿದ್ರೆ ಈ ನೂತನ ಸೃಷ್ಟಿ ಪುನರುತ್ಥಾನದಲ್ಲೇ ಅದಕ್ಕೆಂತ ನೇಚರ್ ಕೊಡದಂತೆ, ಒಂದು ಸ್ಪಿರಿಚುವಲ್ ಬಾಡಿ ಕೊಡೋದು ಅಂತ ಹೇಳ್ತಾರೆ. ಅದ್ರ ಹಂಗಾದ್ರೆ ಸತ್ಯ ಪುನರುತ್ಥಾನದಲ್ಲ ಸಭೆ ಮುಖ್ಯ ಯಾವ ತರ ಮಾಂಸ ಅಲ್ಲ ಎಂತ ಶರೀರ ಆತ್ಮಿಕ ಶರೀರ ಅಂತ. ಆಮೇಲೆ ಅದೇ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಕಾರ್ಯವಹಿಸುವ ದೈವಿಕ ಶಕ್ತಿ ಪವಿತ್ರಾತ್ಮ ಇವುಗಳು ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿಯೂ ಮತ್ತು ಯಾಜಕರನ್ನಾಗಿಯೂ ಸ್ಥಾಪಿಸಿ ನಮ್ಮನ್ನು ಸಮರ್ಪಣೆಯ ಹಾದಿಯಲ್ಲಿ ಮುನ್ನಡೆಸುತ್ತದೆ ಮತ್ತು ನಮ್ಮ ಸ್ವಾಭಾವಿಕ ಮಾನವ ಆಸೆಯ ಆಕಾಂಕ್ಷೆಗಳು ಮುಂತಾದವುಗಳೆಡೆಗೆ ಸೂಚಿಸುತ್ತವೆ. ಯಾಕೆಂದರೆ ದೇವರು ನೂತನ ಸೃಷ್ಟಿಗೆ ಒದಗಿರುವ ಆಕಾಂಕ್ಷೆ ಮತ್ತು ಆಸಕ್ತಿಗಳಲ್ಲಿ ಯಾವುದೇ ಪ್ರಮಾಣದ ತಿಕ್ಕಾಟವಿದ್ದಲ್ಲಿ ಸೂಕ್ತ ತ್ಯಾಗ ಸಲ್ಲಿಸಬೇಕಾಗುತ್ತದೆ. ಅದೇ ಹೇಳಬೇಕಾದ್ರೆ ಮಾಂಸಲಿರ್ಬೇಕಾದ್ರೆ ನೂತನ ಸೃಷ್ಟಿ ಏನ್ ಮಾಡ್ಬೇಕಂದ್ರೆ ಅಧಿಕವಾಗಿ ಸ್ಯಾಕ್ರಿಫೈಸ್ ಮಾಡ್ಬೇಕಂತೆ. ಅಂದ್ರೆ ಇವಾಗ ಇವಾಗ ಪ್ರೀಸ್ಟ್ ಇವಾಗ ಎಂತ ಪ್ರೀಸ್ಟ್ ಅಂದ್ರೆ ಸ್ಯಾಕ್ರಿಫೈಸಿಂಗ್ ಪ್ರೀಸ್ಟ್ ಅಂದ್ರೆ ಯಾಜಕ ಬಂದು ಏನ್ ಮಾಡ್ತಂದ್ರೆ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಈಗ ಹೊರಗಡೆ ಇರುತ್ತೆ ಅಂಗಳದಲ್ಲಿ ಏನ್ ಮಾಡ್ತಾರಂತ ಅಂಗಳದಲ್ಲಿ ಸರಿ ಅಂಗಳದಲ್ಲಿ ಏನ್ ಮಾಡ್ತಾರಂತಾನು ತ್ಯಾಗ ಮಾಡ್ತಾರಲ್ಲ ಬಲಿಗಳನ್ನ. ಅದೇ ತರ ಇವಾಗ ನಾವೇನಾಗಿದ್ದೀವಿ ಅಂತಂದ್ರೆ ಇನ್ನ ಪರ್ಫೆಕ್ಷನ್ ಇನ್ನ ಹೋಗಿಲ್ಲ. ಅದೇ ನೋಡಿದ್ರೆ ಇಂಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ದಿನನಿತ್ಯ ದೇವ್ರಿಗೆ ತ್ಯಾಗಗಳನ್ನ ಸಲ್ಲಿಸ್ಬೇಕಂತೆ. ಅದರ ಆಮೇಲೆ ಈ ರೀತಿಯಲ್ಲಿ ನೂತನ ಸೃಷ್ಟಿಯ ವಿಜಯವು ಆತನ ಸ್ವಂತ ಮಾನವನ ಸ್ವಭಾವವನ್ನು ಬಲಿ ಕೊಡುವುದು ಒದಗಿ ಬಂತು. ಆತನು ಈ ವಿಜಯವು ದೇವರನ್ನು ಮಹಿಮೆಪಡಿಸುತ್ತದೆ, ಆತನ ಮಹಿಮೆ ಹೊಂದಿಕೊಳ್ಳದಂತೆ ಮತ್ತು ಯಾವ ಬಲಿದಾನವೂ ಅಗತ್ಯವಿಲ್ಲದ ರೀತಿಯಲ್ಲಿ ಆತನ ಶಕ್ತಿಯು ಆತನ ಎಲ್ಲಾ ಅಗತ್ಯಗಳಿಗೆ ತಕ್ಕಂತೆ ನಮ್ಮೆಲ್ಲಾ ಸ್ವಾಭಾವಿಕ ಪರಿಸ್ಥಿತಿಗಳಲ್ಲಿಯೂ ಇದ್ದು ಆತನ ಚಿತ್ತಾನುಸಾರ ನಮ್ಮಲ್ಲಿ ಆತನ ವಾಗ್ದಾನಗಳ ಮೂಲಕ ಕಾರ್ಯವಹಿಸುವಂತೆ ಮಾಡುತ್ತದೆ. ಆದರೆ ಹೊಸ ಸೃಷ್ಟಿಯ ವಿಶ್ವಾಸ, ಪ್ರತಿಷ್ಠೆ ಮತ್ತು ಬಲಿದಾನಗಳು ಈ ಪ್ರಸ್ತುತ ಜೀವನದಲ್ಲಿ ಆರೋಹಣ ಯಾಜಕತ್ವ ಮತ್ತು ಇಸ್ರಾಯೇಲರ ಲಾಕ್ಷಣಿಕ ಬಲಿದಾನಗಳಿಗೆ ಉತ್ತರ ನೀಡುವುದಾಗಿದೆ. ಈ ರೀತಿಯಾಗಿ ಅಪೋಸ್ತಲನು ನೂತನ ಸೃಷ್ಟಿಯ ಮುಂಬರುವ ಯಾಜಕತ್ವವು ಮೆಲ್ಕೀಸೇದಕರ ಮಹಿಮೆಯುಳ್ಳ ಯಾಜಕತ್ವವನ್ನು ಪ್ರತಿನಿಧಿಸುತ್ತದೆ ಎಂದು ಸೂಚಿಸುತ್ತಾರೆ. ನಾವು ಯಾಜಕರಂತೆ ಇವಾಗ ಎಂತ ಯಾಜಕ ಅಂದ್ರೆ ಆರೋಹಣ ವರ್ಗದಲ್ಲಿ ಬಂದಂತ ಯಾಜಕರು. ಆರೋಹಣ ಏನ್ ಮಾಡ್ತಾರೆ ಬರೀ ಅವನು ಬಲಿಗಳನ್ನ ಸಲ್ಲಿಸ್ತಾ ಇದ್ದ ಅಷ್ಟೇ, ಮತ್ತೆ ಜನಗಳಿಗೆ ಆಶೀರ್ವಾದ ಮಾಡ್ತಾರೆ ಹೊರತು ಜನಗಳನ್ನ ಆಳ್ವಿಕೆ ಮಾಡಕ್ ಹೋಗಿಲ್ಲ. ಅವನು ಮಾಡಕ್ ಹೋಗಿಲ್ಲ, ರೂಲಿಂಗ್ ಏನಿಲ್ಲ, ಬರೀ ಸ್ಯಾಕ್ರಿಫೈಸಿಂಗ್ ಪ್ರೀಸ್ಟ್ ಅಷ್ಟೇ. ಎಷ್ಟಿರೋ ಬರೀ ಸ್ಯಾಕ್ರಿಫೈಸ್ ಮಾಡಕ್ಕೂ ಆಶೀರ್ವಾದ ಮಾಡಕ್ಕೂ ರಕ್ತಗಳನ್ನ ಸಿಗಿಸ್ಬೇಕು ಅಷ್ಟೇ ಒಂದು ಕೆಲಸ ನಮ್ದು ಇವಾಗ ಕೆಲಸ ಅಂತೆ. ಆದ್ರೆ ನಾವು ಮುಂದಕ್ಕೆ ಮಾಡೋಂತ ಕೆಲಸ ಎಂತ ಅಂದ್ರೆ ಅವಾಗ ಕೂಡ ಯಾಜಕರು, ಯಾಕಂದ್ರೆ ಯೇಸು ಕ್ರಿಸ್ತ ಪ್ರಧಾನ ಯಾಜಕ, ನಾವು ಯಾಜಕರು. ಅವಾಗ ಎಂತ ಯಾಜಕ ಅಂತಂದ್ರೆ ಏನ್ರಿ ಮೆಲ್ಕಿಸೆಡೆಕ್ ಒಂದು ವರ್ಗದಲ್ಲಿರುವಂತಹ ಯಾಜಕ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಮೆಲ್ಕಿಸೆಡೆಕ್ ಏನ್ ಮಾಡೋದಂದ್ರೆ ಅವ್ನು ಯಾಜಕನಾಗಿ ಇದ್ಕೊಂಡು ಏನ್ ಮಾಡೋದು ಆಳ್ವಿಕೆ ಮಾಡ್ದ. ಅಂದ್ರೇನು ಸಭೆ ಇವಾಗ ಯಾಜಕರು, ಅವ್ರು ಎಂತ ಯಾಜಕ ಆಗ್ತಾರೆ ಮಹಾಯಾಜಕರಾಗ್ತಾರೆ. ಯಾವ್ದು ಮೆಲ್ಕಿಸೆಡೆಕ್ ತರ ಮಹಾಯಾಜಕರು ಯಾವಾಗ ಪುನರ್ತನ ಅಮಲ್ ಕೂಡ ಇರ್ತಾರಂತೆ ಅವರು. ಅವಾಗ ಏನ್ ಮಾಡ್ತಾ ಇರ್ತಾರೆ ನೋಡಿ ಹೇಳ್ತೇನೆ ನೆಕ್ಸ್ಟ್ ಮೆಲ್ಕಿಸೆಡೆಕ್ ಬಗ್ಗೆ. ಮೆಲ್ಕಿಸೇದಕರು ನಾರಿ ಮಡಿಯಿಟ್ಟು ಬಲಿದಾನಗಳನ್ನು ಅರ್ಪಿಸಿದ ಒಬ್ಬ ಯಾಜಕನಾಗಿರಲಿಲ್ಲ. ಆತನು ಒಬ್ಬ ಯಾಜಕ, ಅದೇ ಸಮಯದಲ್ಲಿ ಒಬ್ಬ ರಾಜನೂ ಆಗಿದ್ದನು. ನೋಡೋದ ಮೆಲ್ಕಿಸೇದಕ ವೈಟ್ ವಿಟ್ ಬಟ್ಟೆ ಹಾಕೊಂಡು ಏನ್ ಮಾಡ್ಕೊಂಡ್ ಅವ್ನು ಬಲಿನೇ ಕೊಡ್ಲಿಲ್ವಂತೆ. ಅವನು ಅಂದ್ರೆ ಬಲಿ ಕೊಟ್ಟಿರ್ತ ರೆಕಾರ್ಡ್ ಏನಿಲ್ಲ, ಎಲ್ಲ ಇಲ್ಲ ಕೊಟ್ಟಿರ್ತಾನೇನು, ಅಂದ್ರೆ ಅದೇ ಇಲ್ಲ ರೆಕಾರ್ಡ್. ಹಂಗ ಇಸ್ರೇಲ್ ಕೊಟ್ಟಂತ ವೈಟ್ ರೋಬ್ ಹಾಕೊಂಡು ನೀನು ಆಲಯದಲ್ಲಿ ಹಿಂಗೆ ಇರೋದೇನಿಲ್ಲ, ಅದ್ರಲ್ಲಿ ಏನಿಲ್ಲ ಅಂದ್ರ. ಬಟ್ ಎಟ್ ವಾಸ್ ಎ ಪ್ರೀಸ್ಟ್, ಆದ್ರೂ ಕೂಡ ಯಾಜಕ ಆಗಿದ್ದಂತೆ. ಹೆಂಗಿದ್ದಂತೆ ಅವನು ರಾಜನಾಗಿದ್ದು ಯಾಜಕನಾಗಿದ್ದಂತೆ. ಹಂಗಾದ್ರೆ ಎಂತ ವಸ್ತ್ರ ಹಾಕಿರ್ಬೇಕವನು, ರಾಜನ ವಸ್ತ್ರ ಹಾಕಿರ್ತಾನೆ ಯಾಜಕನ ವಸ್ತ್ರ ಹಾಕಿರ್ತಾನೆ. ರಾಜನ ವಸ್ತ್ರ ಹಾಕೊಂಡು ಯಾಜಕನ ಕೆಲಸ ಮಾಡಿದ್ದಾನೆ ಮಾಡಿದ್ದಾನೆ ಅಂತ ಅರ್ಥ. ಆಮ ನೋಡಿ ನೆಕ್ಸ್ಟ್ ಸಿಂಹಾಸನ ಅಂತ ಯಾಜಕ. ಈ ಕಾರಣದಿಂದ ಒಂದು ರೀತಿಯಲ್ಲಿ ಆತನ ಸ್ಥಾನವು ಆರೋಹಣಿಗಿಂತ ಉನ್ನತವಾದದ್ದಾಗಿತ್ತು. ಅದೇ ಹೇಳ್ತಾರೆ ಈಗ ಆರೋಹಣಕ್ಕಿಂತ ಉನ್ನತ ಅಂತ ಹೇಳ್ತಾರೆ. ಹೆಂಗೆ ಆರೋಹಣಕ್ಕಿಂತ ಹೆಂಗ್ ಉನ್ನತ ನೋಡಿ, ಎಕ್ಸಾಂಪಲ್ ಬ್ಯೂಟಿಫುಲ್ ಹೇಳ್ತಾರೆ. ಆರೋಹಣನು ಅಬ್ರಹಾಮನ ಮಗನಾಗಿದ್ದನು. ಯಾಕೆಂದ್ರೆ ಆರೋಹಣ ಯಾರ ಮಗ, ಅಬ್ರಹಾಮನ ಮಗ. ಅಬ್ರಹಾಮನು ಎಷ್ಟೇ ಹಿರಿಯ ವ್ಯಕ್ತಿಯಾಗಿದ್ದರೂ ಮೆಲ್ಕೀಸೇದಕನಿಗೆ ಕಾಣಿಕೆಗಳನ್ನು ಸಲ್ಲಿಸಿ ಆತನ ಆಶೀರ್ವಾದವನ್ನು ಪಡೆಯುತ್ತಿದ್ದನು. ನೋಡ್ರ ಯಾರು ಇವಾಗ ಯಾರು ಆರೋನ್ ಯಾರ ಮಗ, ಯಾರ ಮಗ, ಅಬ್ರಾಹ್ಮ ಮಗ. ಅಬ್ರಾಹ್ಮ ಎಷ್ಟು ಗ್ರೇಟ್ ಇದ್ರೆ, ಅಬ್ರಾಹ್ಮ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ದೇವ್ರಿಗೆ ಫ್ರೆಂಡ್ ಅಂತ. ಅಷ್ಟೂ ದೊಡ್ಡ ವ್ಯಕ್ತಿನೇ ಹೋಗ್ಬಿಟ್ಟು ಯಾರಿಗೊಬ್ರಿಗೆ ಏನ್ ಮಾಡ ಕಾಣಿಕೆನ ಕೊಟ್ಟರೆ, ಏನಂದ್ರೆ ಒಂದು ದಶಮಾಂಶ ಕೊಟ್ಟಿದ್ದಾರೆ. ಆಮೇಲೆ ಅವರು ಮೆಲ್ಕಿಸೆಡೆಕ್ಕಿಂತ ಏನ್ ಮಾಡ ಆಶೀರ್ವಾದ ಒಂದವ್ರ ಅಂತಂದ್ರೆ ಅಬ್ರಾಹ್ಮ ಎಷ್ಟೇ ಗ್ರೇಟ್ ಇರ್ಬೋದು ಅದಕ್ಕಿಂತ ಮೆಲ್ಕಿಸೆಡೆಕ್ ಏನ್ರಿ ಗ್ರೇಟ್. ಯಾಕಂದ್ರೆ ಇವ್ರು ಇವ್ರಿಗೆ ಮಾಡೋರೆ ಆಶೀರ್ವಾದ ಮಾಡೋರೆ. ಅದ್ರ ಎಷ್ಟು ವಯಸ್ಸಲ್ಲಿ 135 ವಯಸ್ಸಲ್ಲಿ ಅದರ 100 ವಯಸ್ಸಾಗಿರ್ತಾರೆ ಅಬ್ರಾಹ್ಮ. ಅದರ ಆ ಟೈಮಲ್ಲಿ ಹೋಗ್ಬಿಟ್ಟು ಮೆಲ್ಕಿಸೆಡೆಕ್ ಅಬ್ರಾಹ್ಮ ಆಶೀರ್ವಾದ ಮಾಡೋದ್ರೆ ಖಂಡಿತವಾಗ್ಲೂ ಮೆಲ್ಕಿಸೆಡೆಕ್ ಅಬ್ರಾಹ್ಮಕ್ಕಿಂತ ಏನಾಗಿರ್ಬೇಕು,
ದೊಡ್ಡದಿರ್ಬೋದು, ಅದರ ದೊಡ್ಡರಾಗಿರ್ಬೇಕು. ಆಮೇಲೆ ಅಬ್ರಾಹ್ಮ್ ಗರ್ಭದಲ್ಲಿರಂತ ಎಲ್ಲಾ ಲೇವಿಗಳಾಗ್ಲಿ, ಎಲ್ಲಾ ಆರೋನ್ ಆಗ್ಲಿ, ಎಲ್ಲಾ ಆರೋನ್ ಮಕ್ಕಳಾಗ್ಲಿ ಏನಾಗಿರ್ಬೇಕು? ಅಬ್ರಾಹ್ಮ್ ಕಿತ ಚಿಕ್ಕವರೆ, ಅಂದ್ರೆ ಮೆಲ್ಕಿ ಜಡಕ್ಕಿಂತ ಇವರೆಲ್ಲ ಚಿಕ್ಕವರು. ಅಂದ್ರೆ ಅಂತ ಆರೋನಿಕ್ ಪ್ರಿಸ್ಟ್ಯೂಡ್ ಮೆಲ್ಕಿ ಜಡಕ್ ಪ್ರಿಸ್ಟ್ಯೂಡ್ಕ್ಕಿಂತ ಚಿಕ್ಕದು, ಕಮ್ಮಿ ಆಗದ್ದು. ಆಮೇಲೆ ಅಪೋಸ್ತಲರು ವಿವರಿಸುವಂತೆ ಯಾಜಕತ್ವದಲ್ಲಿ ಬಲಿದಾನವು ಮಹಿಮೆ ಮತ್ತು ಗೌರವಗಳನ್ನೊಳಗೊಂಡ ರಾಜತ್ವದ ಮೇಲಿನ ಯಾಜಕತ್ವಕ್ಕಿಂತ ಕೆಳಗಣ ಸಮಕ್ಷೇತ್ರ ಅಥವಾ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಈ ನೂತನ ಸೃಷ್ಟಿಗಳು ಮಿಲಿಯಾರ್ಡರ ರಾಜ್ಯದ ಕ್ರಿಸ್ತನು ಇದರ ಶಿರಸ್ಸು ಮತ್ತು ಅದರ ದೇಹದ ಸದಸ್ಯರೆಂದು ಎಣಿಸಲ್ಪಟ್ಟವರು. ವೈಭವಯುತ ಕಾರ್ಯದಲ್ಲಿ ಮೆಲ್ಕಿಸೇದಕರಿಂದ ಸೂಚಿಸಲ್ಪಟ್ಟಿದ್ದಾರೆ. ಅದೇ ಹೇಳ್ತೇವೆ, ಸಭೆಯನ್ನು ಯಾವ್ದು ಸೂಚಿಸಿದೆ ಅಂದ್ರೆ, ಇವಾಗ ಸಭೆ ಏನ್ ಬೇಕಿದೆ ಆರೋನನ್ನು ಒಂದು ಇದರಲ್ಲಿ ಸೂಚಿಸಿದ್ದಾರೆ. ಅದರ ಸಭೆ ಒಂದು ತಲೆ ಮತ್ತೆ ಶಿರಸ್ಸು ಅಂತ ಹೇಳ್ಬೇಕು. ತಲೆ ಮುಂದೆ ಯಾರು ಯೇಸು ಕ್ರಿಸ್ತನೇ ಅಂದ್ರ, ಅರೆ ಸಭೆ ಒಂದು ದೇಹದ ಅಂಗವಾಗಿರುತ್ತೆ ಅಂತ ಹೇಗಿದ್ರೆ ಆರೋನ್ಗಿರಂತ ಒಂದು ಇದರಲ್ಲಿ ಸೂಚಿಸ್ತಾರಂತೆ. ಅರೆ ಮಹಿಮೆ ಒಂದಂತ ಒಂದು ನೂತನ ಸೃಷ್ಟಿ ಮತ್ತೆ ಮತ್ತೆ ಯೇಸು ಕ್ರಿಸ್ತನ ಯಾವ ತರ ಒಂದು ಸೂಚಿಸಿದ್ರೆ ಅಂದ್ರೆ ಮೆಲ್ಕಿ ಸಡಕ್ಕೆ ಸೂಚಿಸಿದ್ದಾರೆ ಅಂತ ಹೇಳ್ತಾರೆ. ಹ, ವೈಭವಯುತ ಕಾರ್ಯದಲ್ಲಿ ಮೆಲ್ಕಿಸೇದಕರಿಂದ ಸೂಚಿಸಲ್ಪಟ್ಟಿದ್ದಾರೆ. ಇವುಗಳಿಂದ ಕಾರ್ಯದ ಸಮರ್ಪಣಾ ಲಕ್ಷಣವು ಅಂತ್ಯವನ್ನು ತಲುಪುತ್ತದೆ. ರಾಜ್ಯಭಾರ, ಆಡಳಿತ, ಆಶೀರ್ವಾದಗಳು, ಶಾಯವ್ಯೂಗಳೆಲ್ಲವೂ ಪ್ರಾರಂಭಗೊಳ್ಳುತ್ತದೆ ಮತ್ತು ಇವುಗಳು ದೇವರ ಯೋಜನೆಯನ್ನು ಪೂರೈಸಲು ಸಂಪೂರ್ಣವಾಗಿ ಶಕ್ತವಾಗಿವೆ. ಅದ್ಯಾವುದೆಂದರೆ ಲೋಕದ ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದುತ್ತವೆ ಮತ್ತು ಅವರ ಸೃಷ್ಟಿಕರ್ತನ ಸಂಪೂರ್ಣ ಸಾಮರಸ್ಯಕ್ಕೆ ಮತ್ತು ಆತನ ನಿಬಂಧನೆಗಳಿಗೆ ಮರಳಬಹುದು. ಅದನ್ನ ಅದೇ ಅಂದ್ರೆ ಆ ಮೆಲ್ಕಿ ಸಿಡಕ್ಕಿನ ಒಂದು ಇದ್ರ ವರ್ಗದಲ್ಲಿ ಬರ್ತಾರೆ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಜನಗಳಿಗೆ ಏನ್ ಸಿಗ್ತಾರೆ ಆಶೀರ್ವಾದ. ಹೇಗೆ ಮೆಲ್ಕಿ ಸಿಡಕ್ಕೆಲ್ಲ ಅಬ್ರಾಹ್ಮ್ಗೆ ಆಶೀರ್ವಾದ ಮಾಡಿದ್ನ, ಅವಾಗ ಅಬ್ರಾಹ್ಮ್ ಏನ್ ಮಾಡಿದ್ರು ತನ್ನ ಇದ್ದಂತ ಎಲ್ಲ ಏನ್ ಮಾಡ್ದೆ ಯಾರಿಗೆ, ಈಗ ಒಂದು ಇದರಲ್ಲಿ 10% ಯಾರಿಗೆ ಒಪ್ಪಿಸ್ಕೊಟ್ರು. ಆ ಥರ ಲೋಕ ಜನಗಳು ಏನ್ತಾರೆ, ಈ ಇವ್ರಿಗೆ ಮಾಡ್ಬೇಕು, ಈ ಒಂದು ಮೆಲ್ಕಿ ಸಿಡಕ್ಕೆ ಯಾಜಕರಿಗೆ ಒಪ್ಪಿಸ್ಕೊಡ್ಬೇಕು. ಅವಾಗ ಇವ್ರೇನ್ ಮಾಡ್ತಾರೆ, ಲೋಕ ಜನಗಳಿಗೆ ಆಶೀರ್ವಾದ ಮಾಡ್ತಾರೆ ಅಂತ. ಆಮೇಲೆ ತನ್ನೊಬ್ಬನೇ ಪಡೆದ ತನ್ನ ರಕ್ಷಕನ ಹಾಗೂ ನೂತನ ಸೃಷ್ಟಿಯಾಗುವಂತೆ ಸಿದ್ಧಪಡಿಸಲು ತಾನು ಆಯ್ದುಕೊಂಡ ಸದಿಯ ನಡುವಣ ಸಂಬಂಧವನ್ನು ಪ್ರತಿನಿಧಿಸುವಂತೆ ಹೇಳುವ ಎಲ್ಲಾ ಚಿತ್ರಣಗಳು ಆತನೊಂದಿಗೆ ದೈವಿಕ ಸ್ವಭಾವದಲ್ಲಿ ಸಂಯೋಜಿಸಲ್ಪಟ್ಟವುಗಳಾಗಿದ್ದು ಅವರುಗಳು ಇರುವ ಆಪ್ತತೆ, ನಿಕಟತೆ ಮತ್ತು ಏಕತೆಯನ್ನು ಎತ್ತಿ ತೋರಿಸುವುದಾಗಿದೆ. ನೋಡ್ಬೇಕು ಇವೆಲ್ಲಾ ಪಿಕ್ಚರ್ಗಳು ಏನಂದ್ರೆ, ಕ್ರಿಸ್ತನಿಗೆ ಒಂದು ಸಭೆಗೆ ದೈವಿಕ ಸಭೆಗೆ ಮತ್ತು ಕ್ರಿಸ್ತನಿಗೆ ಸಂಬಂಧ ದೇವರೊಡಿಸಿದಂತ ಎಲ್ಲಾ ಪಿಕ್ಚರ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬರ್ತಂತ. ಅಂದ್ರೆ ಮೀನಿಗು ಸಭೆ ಮತ್ತೆ ಯೇಸು ಕ್ರಿಸ್ತನ ಒಟ್ಟಿಗೆ ಅದರಿಂದ ಒಂದೇ ಸ್ನ ಏನ್ ಮಾಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪಿಕ್ಚರ್ ಕಂಪೇರ್ ಮಾಡಿದಾರ. ಏನೊಂದು ಪಿಕ್ಚರ್ ನೋಡಿದ್ರೆ ಯಾಜಕ ಅದರ ಯಾಜಕ ಮತ್ತೆ ಮಹಾಯಾಜಕ, ಆಮೇಲೆ ಆರೋನಿನ ಪ್ರಿಸ್ಟ್ ನೋಡಿದ್ರೆ ಅದರ ಅದರಲ್ಲಿ, ಆಮೇಲೆ ನೆಕ್ಸ್ಟ್ ಅಂದ್ರೆ ಮೆಲ್ಕಿ ಸಭೆ ಪ್ರಿಸ್ಟ್ ಅದರಿಂದ ಒಂದೇ ಸ್ ನೋಡ್ಬೋದು ಅದರ ಸಭೆಗೂ ಮತ್ತೆ ಕ್ರಿಸ್ತನ್ ಗಿಡಂತದ್ರ. ಇದೇ ತರ ಯಾವುದೇ ಪಿಕ್ಚರ್ ತಗೊಂಡ್ರು ಸರಿ ಏನಂತಾರೆ, ಆ ಒಂದು ಒಂದೇ ಅಂದ್ರೆ ಒಂದಾಗಿರೋ ಇದನ್ನ ನಾವು ನೋಡ್ಬೋದು ಅಂತ ಹೇಳ್ತಾರೆ. ಉದಾಹರಣೆಗೇನು, ತಾನು ಸೃಷ್ಟಿಸಿದ ದೀನ ಮನಸ್ಸಿನ ಮನುಷ್ಯ ಜೀವಿಗಳು ಅವರ ಬಗ್ಗೆ ಸೃಷ್ಟಿಕರ್ತನ ಮೇರೆ ಇಲ್ಲದ ಆಸಕ್ತಿ ಮತ್ತು ಪ್ರೀತಿಯ ನಿಮಿತ್ತ ವಿಶ್ವಾಸದಲ್ಲಿ ಪೈದಾಡುವವರೆಂದು ಕರ್ತನು ಗ್ರಹಿಸಿದ್ದಾನಾದರೂ ಅವರನ್ನು ತನ್ನ ಸೃಷ್ಟಿಯಲ್ಲಿ ತನ್ನ ಮತ್ತು ತನ್ನ ಮಗನ ನಂತರ ಅತಿ ಎತ್ತರದ ಸ್ಥಾನಕ್ಕೆ ಕರೆದರಲ್ಲಿ ನಾವು ಈ ಪ್ರಸ್ತಾಪವು ಅನೇಕ ಸಾರಿ ನಾನಾ ವಿಧವಾಗಿ ಮತ್ತು ವಿವಿಧ ಚಿತ್ರಗಳಲ್ಲಿ ಮೂಡಿ ಬಂದಿರುವ ಬರುವುದನ್ನು ನಾವು ಕಾಣಬಹುದಾಗಿದೆ. ಇವೆಲ್ಲ ಪಿಕ್ಚರ್ ಏನ್ ನೋಡಬಹುದು ಅಂತಂದ್ರೆ, ಇಂಥ ಒಂದು ಕೆಳಮುಟ್ಟಿನಂತ ಲೋ ಲೆವೆಲ್ ಕ್ರಿಯೇಷನ್ಸ್ ದೇವ್ರ ಮಾಡ ಅಂತ ಉನ್ನತವಾದ ಮಟ್ಟದಲ್ಲಿ ತಂದಿರೋದನ್ನ ಇವೆಲ್ಲ ಪಿಕ್ಚರ್ ನೋಡ್ಬೋದು ಅಂತ ಹೇಳ್ತಾರೆ. ಉದಾಹರಣೆ ನೋಡ್ಬೇಕು, ಯಾಜಕ ನೋಡಿದ್ರು, ಯಾಜಕ ಮುಟ್ಟು ಎಂಥವ್ರು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯೋಗ್ಯತೆ ಇದ್ದಿರೋರು, ಇವರೆಲ್ಲ ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡೋಕೆ ಸಾಧ್ಯ ಅನ್ನೋದು ಇಲ್ಲ. ಆದ್ರೆ ದೇವ್ರೇನ್ ಮಾಡಿದ್ರೆ ಒಂದು ಗುಂಪಿನ ಜನಗಳ ಅದ್ರ ವಿಶೇಷವಾಗಿ ಪ್ರತ್ಯೇಕವಾಗಿ ಒಂದು ಫ್ಯಾಮಿಲಿನ ಹಾಕೊಂಡು ನೀವು ಬರ್ರಿ, ನೀವು ವಿಶೇಷವಾಗಿ ಸೆಲೆಕ್ಟ್ ಮಾಡಿದೀನಿ, ನೀವೇ ಮಾಡಿ ನನಗೋಸ್ಕರ ಸ್ಯಾಕ್ರಿಫೈಸ್ ಕೊಡಿ ಅಂತ ಹೇಳಿದ್ರೆ ಒಂದು ದೊಡ್ಡ ಹಾನರ್ ರೆಸ್ಪೆಕ್ಟ್. ಯಾಕಂದ್ರೆ ಪಾಪಿಗಳೆಲ್ಲ ಹೋಗ್ಬಿಟ್ಟು ದೇವ್ರಿಗೆ ಏನ್ ಕೊಡಕ್ ಸಾಧ್ಯ ಅಲ್ಲ, ಬಲಿ ಕೊಡಕ್ ಸಾಧ್ಯ. ಅದೇ ಕೊಡದವ್ರೆ ಅಂತಂದ್ರೆ ಏನಂದ್ರೆ ಒಂದು ದೇವರ ಒಂದು ಪ್ರೀತಿ ಅದರ. ಇದೇ ತರ ನೆಕ್ಸ್ಟ್ ಹೇಳಿದ್ರೆ ಮಹಾಜಕ ಅಂದ್ರೆ ಮೆಲ್ಕಿ ಸೆಡೆ ಕೂಡ ನೋಡಿದ್ರೆ, ಅವನು ಕಿಂಗ್ ಆಗಿದ್ಕೊಂಡು ಯಾಜಕನಾಗಿರ್ಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ. ಅದೇ ದೇವ್ರ ಮಾಡ ಸಭೆಗೆ ನೀವು ರಾಜರಾಗಿದ್ಕೊಂಡೇ ಮಾಡಿ ನನ್ಗೆ ಯಾಜಕರ ಅಂತ ಹೇಳಿದ್ರೆ ಅದು ಇನ್ನೊಂದು ದುಡ್ಡು ಕೃಪೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಏನ್ ಕಂಪಾರಿಸನ್. ಹಾ, ಇದು ಆತನ ಪ್ರಾಮಾಣಿಕತೆಯ ಬಗ್ಗೆ ನಮ್ಮೆಲ್ಲಾ ಪ್ರಶ್ನೆಗಳನ್ನು, ಅನುಮಾನಗಳನ್ನು, ಹಂಚಿಕೆಗಳನ್ನು ಸ್ತಬ್ಧಗೊಳಿಸುವುದಾಗಿದ್ದು ಈ ಮೇಲಣ ಕರೆಯ ಯಥಾರ್ಥತೆಯನ್ನು ಗೌರವಿಸುವಂತೆ ಮಾಡಿದೆ. ನಾವು ಇವುಗಳಲ್ಲಿ ಕೆಲವನ್ನು ಗೌರವಿಸಿದ ಮೂಲಕ ನಮ್ಮ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವವರಾಗಿದ್ದೇವೆ. ಒಂದರಲ್ಲಿ ನಮ್ಮ ಕರ್ತನು ಪಿರಮಿಡ್ಡಿನ ಮೂಲೆಗಳಾಗಿ ಮತ್ತು ಆಯ್ದ ಸಭೆಯು ಆತನ ಬಳಿಗೆ ಸೆಳೆಯಲ್ಪಟ್ಟ ರೂಪಗೊಂಡು ಮತ್ತು ಆತನ ಲಕ್ಷಣ ರೇಖೆಯೊಂದಿಗೆ ಸಾಮರಸ್ಯ ಹೊಂದಿದ ಜೀವವುಳ್ಳ ಕಲ್ಲುಗಳಾಗಿ ಅವುಗಳು ಆತನೊಂದಿಗೆ ದೇವರು ಈ ಸುಭಾಷ್ಯದಲ್ಲಿ ಸ್ಥಾಪಿಸಲಿರುವ ಮಹಾ ಪಿರಮಿಡ್ ರಚನೆಯ
ಸದಸ್ಯ ರೂಪಾದಿಯಲ್ಲಿ ಪ್ರತಿನಿಧಿಸಲ್ಪಟ್ಟಿವೆ. ಇದು ಮುಂಬರುವ ಕಾಲದಲ್ಲಿ ಲೋಕವನ್ನು ಆಶೀರ್ವದಿಸುವುದಾಗಿದ್ದು ಮತ್ತು ಇದರ ಮೂಲಕವಾಗಿ ಚಿರಂತನವಾಗಿ ಆತನ ಮಹಿಮೆ ಹೊಂದಲಿದ್ದಾರೆ. ಅದರ ಮೂರನೇ ಪ್ಯಾರಾಗ್ರಾಫ್ ಅದೇ ಹೇಳ್ಬೇಕು ಹೇಳ್ತದೆ. ಪಿರಮಿಡ್ ಕೂಡ ಬ್ಯೂಟಿಫೈ ನೋಡಬಹುದು ಅಂತ ಹೇಳ್ತಾ ಇದಾರೆ. ಪಿರಮಿಡ್ ಹೇಗಿದೆ ಅಂದ್ರೆ ಹಿಂಗೆ ನೋಡ್ತಾ ಇದಾರ, ಈ ಟಾಪ್ ಅಲ್ಲಿ ಇರುತ್ತೆ ಮೇಲೆ ಕಾರ್ನರ್ಸ್ ಯಾರಂದ್ರೆ ಕ್ರೈಸ್ಟ್ ಅಲ್ಲ. ಈ ಕೆಳಗೆ ಬರುತ್ತೆ ಬಾಡಿ ಮೆಂಬರ್ಸ್ ಯಾರು ಅಂತಂದ್ರೆ ಒಂದೊಂದಾಗಿ ಕ್ರಿಸ್ತನ್ಗೆ ಅದೇ ಮಟ್ಟಿಗೆ ಇಡಬೇಕು, ಹಿಂಗೆ ಶೇಪ್ ಹಂಗೆ ಇರಬೇಕು ಅಂದ್ರೆ ಆದ್ರೆ ಏನಿರುತ್ತೆ ಬರ್ತಾ 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 ಜಾಸ್ತಿ ಆಗ್ತದೆ. ಏನಂದ್ರೆ ಫಸ್ಟ್ ಲೈಕೆಂಡ್ ಪಡಿಬಹುದು, ಅವ್ರ ಸಂಖ್ಯೆ ಇದ್ರೆ ಚಿಕ್ಕದು ಕಮ್ಮಿ. ಫಸ್ಟ್ ಇದ್ರೆ ಟಾಪ್ ಅಲ್ಲಿ ಇರೋ ಒಬ್ಬರೇ, ಎಷ್ಟೇ ದೊಡ್ಡದಾಗಲಿ ಕೊನೆ ಒಂದೇ ಕಲ್ ಕುಂಡಿಸ್ಬೇಕು. ಕರೆಕ್ಟ್, ಹಲವಾರು ಕಲ್ ಕುಂಡಿಸ್ಬೇಕು, ಆದ್ಮೇಲೆ ಕೂಡ ಕೊನೆಗೆ ಒಂದೇ ಒಂದು ಕಲ್ಲು ಕುಂಡಿಸ್ಬೇಕು. ಅದು ಯಾರು ಕ್ರೈಸ್ಟ್ ಅವ್ರ ಕಡೆ ನೆಕ್ಸ್ಟ್ ಏನ್ರಿ ಇನ್ನೊಂದು ಇಬ್ಬರು ಮೂರು ಜನ ಅಂದ್ರೆ ಅದಂದ್ರೆ ಅಪೋಸ್ತಲ್ಸ್, ಏಳು ದೂತರುಗಳು, ಎಂತ ಸಭೆ ಮಕ್ಕಳು, ಒಂದನೇ ಕಡೆದು ಇವರೆಲ್ಲ ಬರ್ತಾ ಟಕ ಟಕ ಒಂದು ಗ್ರೂಪಲ್ಲಿ. ನೆಕ್ಸ್ಟ್ ದೊಡ್ಡ ಸಮೂಹ, ನೆಕ್ಸ್ಟ್ ಅದ್ರ ಪಿತೃಗಳು ಅಂತ ಹೇಳ್ಬೋದು, ನೆಕ್ಸ್ಟ್ ಅದ್ರ ಲೋಕ ಜನಗಳು ಏನಿದೆ. ಇವ್ರದ್ದು ಇವ್ರ ಸೆಲೆಕ್ಷನ್ ನೋಡ್ತಾ ನೋಡ್ತಾ ಬರ್ತಾ ಬರ್ತೀನಿ ಹಂಗಿದೆ ಅಲ್ಲಿ ಜಾಸ್ತಿ, ಅದ್ರ ಲ್ಯಾಕ್ ಅಂಡ್ ಬರೋದು ಕಮ್ಮಿ. ಗ್ರೇಟ್ ಬಿಟ್ಬಿಟ್ಟು ಇದಕ್ಕಿಂತ ದೊಡ್ಡದು ಅಂದ್ರೆ ಇದಕ್ಕಿಂತ ದೊಡ್ಡ ಯಾರೋ ಪಿತೃಗಳು, ಅಂದ್ರ ಇದಕ್ಕಿಂತ ದೊಡ್ಡ ಯಾರೋ ಇಸ್ರೇಲ್ ಜನಗಳು, ಇದಕ್ಕಿಂತ ದೊಡ್ಡ ಯಾರೋ ಲೋಕದ ಹಂಗೆ. ಸೊ ಸ್ಟ್ರಕ್ಚರ್ ಹಿಂಗಿದೆ ಸೇಮ್. ಅರೆ ಎಷ್ಟೇ ಜಾಸ್ತಿ ಇರ್ಬೋದು, ಶೇಪ್ ಹಿಂಗಿರ್ಬೇಕಾ? ಆ ಮೇಡ ಟಾಪ್ ಅಲ್ಲಿ ಹೆಂಗಿದೆಯಾ ಒಂದು ಟ್ರಯಾಂಗಲ್ ಶೇಪು, ಸೇಮ್ ಇದೇ ಶೇಪ್ ನೋಡ್ಬೇಕು ಎಲ್ಲರೂ. ಇದರ ಹಂಗನೆ ಅಂತ ಒನ್ನೆಸ್ ದೇವ್ರೆ ಮಾಡ್ತಾರೆ. ಈ ಪಿರಮಿಡ್ನ ಕಟ್ತಾರೆ, ಹೆಂಗ್ ಕಟ್ತಾರೆ ಪಿರಮಿಡ್ ಕಟ್ಬೇಕು ಹೆಂಗ್ ಕಟ್ಟಿದ್ರು ಆ ಕಾಲದಲ್ಲಿ ಹಿಂಗಿ. ಈ ಪಿರಮಿಡ್ನ ದೇವ್ರೆ ಕಟ್ತಾರೆ, ಮೇಲ್ಗಡೆ ಕಟ್ತಾರೆ, ಅದ್ರ ಅದೇ ವ್ಯತ್ಯಾಸ. ಅದ್ರ ಆ ಪಿರಮಿಡ್ ಕಟ್ಟರು ಕೆಳಗಡೆಯಿಂದ, ಇದನ್ನ ಏನ್ ಮಾಡ್ತಾರೆ ಮೇಲ್ಗಡೆ ಫಸ್ಟ್ ಕಾರ್ನರ್ ಸ್ಟೋರ್ ಇಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅಲ್ಲಿ ಕಟ್ಕೊಂಡು ಯಾರು ಅದ್ರ ಸೊ ಅದ್ರ ನೋಡಿದ್ರೆ ಇದ್ರಲ್ಲಿ ಕೂಡ ಏನ್ ನೋಡೋದಂದ್ರೆ ಒನ್ನೆಸ್ ಅಂದ್ರೆ ಕ್ರಿಸ್ತನ್ಗೂ ಸಭೆಗಾಗಲಿ ಅಥವಾ ಐಕ್ಯದಲ್ಲಿ ಬರುವಂತ ಎಲ್ಲಾರ್ಗು ಏನಬೇಕು ಒಂದೇ ಒಂದೇ ಒತ್ತರ ಒಂದು ಗುಣಗಳಾಗಲಿ ಏನಬೇಕು ಒಂದೇ ತರ ಇದಿರ್ಬೇಕು ಅಂತಂದು ಅದರ ಸದ್ಗೆ ನಾವೇನ್ ಮಾಡೋಣ ಇಲ್ಲಿ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ಮಾಡೋಣ ಇದನ್ನ, ನಾವು ಕಂಟಿನ್ಯೂ ಮಾಡೋಣ. ಏನ್ರ ಏನೇನು ಡೌಟ್ಸು? ಡೌಟ್ಸ್ ಏನಿಲ್ಲ. ಸೊಲಮಿನ್ ರೋಸ್ ಇದು ಮಂಗಿ ಹೇಳಿ ಸಾಲೆಮಿನ್ ರಾಜ ಅಂತ. ಸಾಲೆಮಿನ್ ಅಂತಂದ್ರೆ ಊರು, ಊರು ಆ ಊರಿಗೆ ರಾಜ. ಆಕ್ಚುಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಮೋಸ್ಟ್ ಜೆರೂಸಲೇಮ್ ನಲ್ಲಿ ಇವ್ರು ರಾಜನಾಗಿರ್ಬೋದು ಅಂತ ಹೇಳ್ತಾರೆ ಅದರ. ಯಾಕಂದ್ರೆ ಆ ಕಾಲದಲ್ಲಿ ಜೆರೂಸಲೇಮ್ಗೆ ಏನಿಸುತ್ತೆ ಗೊತ್ತಿಲ್ಲ, ಅದರ ಜೆರೂಸಲೇಮ್ ಅಂತ ಇರ್ತಾರೆ ಅದರ. ಸೊ ಇದು ಜೆರೂಸಲೇಮ್ ಅಂತ ಏನಕ್ಕೆ ಹೇಳ್ತಾರೆ ಯಶು ಅಂತ, ಆಕ್ಚುಲಿ ಜೆಬುಸೈಟ್ಸ್ ಅಂತ ಇರ್ತಾರೆ. ಈ ಜೆಬುಸೈಟ್ಸ್ ಯೆರೂಸಲೇಮ್ನ ಫಸ್ಟ್ ಆಳ್ವಿಕೆ ಮಾಡ್ತಿರ್ತಾರೆ ಅವರು. ಸೊ ಮೋಸ್ಟ್ ಏನಾಗಿರ್ಬೋದು ಈ ಜೆರೂಸಲೇಮ್ನ ಫಸ್ಟ್ ಬರೀ ಸೇಲಂ ಅಂತ ಹೆಸರಿರ್ಬೋದು. ಈ ಜೆಬುಸೈಟ್ಸ್ ಸೇಲಂನಲ್ಲಿ ವಾಸ ಆಗಿರುತ್ತೆ, ಮೋಸ್ಟ್ಲಿ ಜೆರೂಸಲೇಮ್ ಅಂತ ಏನಾಗಿರ್ಬೋದು ಆ ಥರ ಜೆಬುಸಲೇಮ್ ಅಂತ ಏನಾಗಿರ್ಬೋದು ಮೋಸ್ಟ್ಲಿ ಬಂದಿರ್ಬೋದು. ಓಕೆ ಅಂತ. ಸೊ ಆ ಕಾಲದಲ್ಲಿ ಎಂತ ಅಬ್ರಹಾಮ್ನ ಕರಿ ಅಂತ ಕಾಲದಲ್ಲಿ ಈ ವಾಗ್ದಾನ ಭೂಮಿನ ನೀನು ಕೊಡೋಣ ಅಂತ ಹೇಳ್ದ, ಇಲ್ಲ ನೋಡಿ ನೀನು ಕೊಡ್ತೀನಿ ಅಂತ ಕೊಡಲಿಲ್ಲ ಅವ್ರಿಗೆ ಅದರ. ಸೊ ಮೋಸ್ಟ್ ಏನಾಗಿರ್ಬೋದು ಹಿಂಗೆ ಆ ಕಾಲದಲ್ಲಿ ಇದ್ದಿರ್ಬೋದು. ಅದಕ್ಕೆ ದಾವಿದನ ಕಾಲದಲ್ಲಿ ಕೂಡ ದಾವಿದ ಏನ್ ಮಾಡ್ತಾರೆ ಅದನ್ನ ಕಾನ್ಫರ್ಮ್ ಮಾಡ್ಕೊಡ್ತಾನೆ ಜೆರೂಸಲೇಮ್ನ. ಯಾಕಂದ್ರೆ ಅವಾಗ ಇದ್ದಿದ್ದು ಯಾರು ಜೆಬುಸೈಟ್ಸ್, ಜೆಬುಸೈಟ್ಸ್ನ ಅವ್ನು ಏನ್ ಮಾಡ್ತಾರೆ ಕಾನ್ಫರ್ಮ್ ಮಾಡ್ಕೊಂಡು ಆನ್ಲೈನ್ ಆಗಿದ್ದ ಸಮಾಧಾನ ಅಂತ ಬಂದಿದ್ದು. ಸೊ ಏನಂದ್ರೆ ಅವನು ರಾಜನಾಗಿದ್ದು ಅವನ ಯಾಜಕನಾಗಿದ್ದ, ಅದ್ರ ಬಗ್ಗೆ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಏನಂದ್ರೆ ಇವ್ರು ಹೇಳ್ತಾರಲ್ಲ ಅವರು ರೆಕಾರ್ಡು ಎಲ್ಲಿಂದ ಆರಂಭ ಆದ್ರು, ಎಲ್ಲಿಗೆ ಅಂತ್ಯ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಇವ್ರು ಏನು ಬಂತು, ಇದು ಇದರ ಡೀಟೇಲ್ಸ್ ಏನಿಲ್ಲ ಗೊತ್ತಿಲ್ಲ. ಇದೇನು ಕೇಳಿ, ಅದಕ್ಕೆ ಆದಿ ಇಲ್ಲ ಅಂತ. ಯಾವ್ದಕ್ಕೆ ಆದಿ ಇಲ್ಲ ಅಂತ ಇಲ್ಲ, ಇವನಲ್ಲ ಇವನು ಯಾಜಕ ವರ್ಗಕ್ಕೆ ಅದು ಹೇಳ್ತದೆ. ಯಾಜಕ ವರ್ಗದ ಬಗ್ಗೆ ಬೈಬಲಲ್ಲಿ ಅಲ್ಲಿ ಹೋದ್ರೆ ಅಲ್ಲಿ ಹೇಳದೆ ಯಾಜಕ ವರ್ಗ ಬಗ್ಗೆ ನೋಡಿ. ಹೀಬ್ರೂಸಲ್ಲಿ ಹೀಬ್ರೂಸ್ ಫಿಫ್ತ್ ಚಾಪ್ಟರ್ ಸೆವೆನ್ ಚಾಪ್ಟರ್ ನೋಡೋಣ. ನಾನು ಸೆವೆನ್ ಚಾಪ್ಟರ್ ಸೆಕೆಂಡ್ ಬರ್ತದೆ. ಇಲ್ಲ ಯಾವ್ದಲ್ಲಿಲ್ಲ, ಅಪ್ಪ ಅಮ್ಮ ಇಲ್ದ್ರೆ ಹುಡ್ತಾರ ಮತ್ತೆ ಅಪ್ಪ ಅಮ್ಮ ಇಲ್ದ್ರೆ ಹುಟ್ಟಕ್ ಸಾಧ್ಯ ಇಲ್ಲ. ಹಂಗಾದ್ರೆ ಅಪ್ಪ ಅಮ್ಮ ಹುಟ್ಟಿರ್ಬೇಕು, ಇದಿರ್ಬೇಕು, ಅನ್ನು ಹುಟ್ಟಿರ್ಬೇಕು, ಇದು ಯಾವ್ದ್ರ ಸಂಬಂಧವಾಗಿ ಮಾತಾಡ್ತಾ ಅಂತ ಓದ್ಬೇಕು. ನೋಡಿ ಹಂಗೆ ಮುಂದಕ್ಕೆ ಓದಿ. ಹಂಗಾರ ಮಾತಾಡ್ತಾರ ಅದ್ ಯಾವ್ದ ಬಗ್ಗೆ
ಯಾಜಕರ ಬಗ್ಗೆನೆ ಅಲ್ರ ಹಿಂಗೆ ಅಂದ್ರೆ ಒಂದು ನಿಮಿಷ ಇರ್ತೀನಿ ಹಾಂ 14 ವರ್ಷ ಓದಿ ಬಿದ್ದಾರೆ ಏನು ಕೇಳ ಹ್ಞೂ ಹೇಳಲಿಲ್ಲ ಆದ್ರೆ ಏನು ಮೀನಿಂಗು ನಮ್ಮ ಯೇಸು ಕ್ರಿಸ್ತ ಯಾವ ಗೋತ್ರ ಹಾಂ ಇಲ್ಲ 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 ಇವಾಗ ಯೇಸು ಕ್ರಿಸ್ತ ಯಾವ ಗೋತ್ರ ತಿರುಗಿ ಓದಿ ಎಲ್ಲೋ ನಿಂತೀವಿ ಅಂತ ಯೇಸು ಕ್ರಿಸ್ತ ಹಾಂ ಇದು ಯಾವ ಯಾವ ಗೋತ್ರದಲ್ಲಿ ಯೋಧ ಕುಲ ಅದರ ಯೋಧ ಕುಲ ಅದರ ಆ ಗೋತ್ರದಲ್ಲಿ ಹಾಂ ಈ ಕುಲದ ವಿಷಯವಾಗಿ ಮೋಶೆ ಹಾಂ ಯಾಜಕರ ಸಂಬಂಧವಾಗಿ ಒಂದು ಮಾತಾಡಿಲ್ಲ ಅಂದರೆ ಇವ್ರು ಹೆಂಗೆ ಯಾಜಕರ ಆಗ್ಬಿಟ್ರೆ ಯೇಸು ಕ್ರಿಸ್ತ ಹೆಂಗಂದ್ರ ಅದೇ ಪಾಯಿಂಟ್ ಹೇಳಿದ್ರಿ ಹೆಂಗಂದ್ರೆ ಇವಾಗ ಯೋಧಕ್ಕೆ ಬಂದು ಯೇಸು ಕ್ರಿಸ್ತ ಬಂದ್ರು ಕರೆಕ್ಟ್ ಆಗಿ ಯೇಸು ಕ್ರಿಸ್ತ ಯಾಜಕರಿಗೆ ಏನಿಲ್ಲ ಯೋಗ್ಯತೆ ಇಲ್ಲ ಐ ಮೀನ್ ಏನಂತ ಕ್ವಾಲಿಫಿಕೇಶನ್ಸ್ ಇಲ್ಲ ಅವ್ರಿಗೆ ಅವ್ರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವ್ರು ಆ ವಂಶದಲ್ಲಿ ಬಂದಿಲ್ಲ ಮತ್ತೆ ಹೆಂಗ್ ಕೊಟ್ರು ರೀ ಅವರು ಹೆಂಗ್ ಕೊಟ್ರು ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಯಾವ್ದ್ರ ಬಗ್ಗೆ ತಾಯಿ ಇಲ್ಲ ತಂದೆ ಇಲ್ಲ ಯಾವ್ದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಯಾಜಕ ವರ್ಗದ ಬಗ್ಗೆ ಅವ್ರ ತಂದೆ ಆಗ್ಲಿ ಅವ್ರ ತಾಯಿ ಆಗ್ಲಿ ಅದರ ಆದಿಯಿಂದ ಆಗ್ಲಿ ಅಂತ್ಯದಿಂದ ಆಗ್ಲಿ ಯಾರೋ ಏನೋ ಬಂದಿರೋದೇನೋ ರೆಕಾರ್ಡ್ ಇದೆಯಾ ಯೇಸು ಕ್ರಿಸ್ತನ ಏನು ರೆಕಾರ್ಡ್ ಇಲ್ಲ ಯಾಕಂದ್ರೆ ಸ್ಪಷ್ಟವಾಗಿದೆ ಇವ್ರು ಎಲ್ಲಿಂದ ಬಂದಿದ್ದ ಹಂಗಿರ್ಬೇಕಾದ್ರೆ ಇದೇ ತರ ಮಿಲ್ಕಿ ಸೆಡೆಕ್ ಏನೋ ಒಬ್ರಿದ್ರು ಯಾರದ ಮಿಲ್ಕಿ ಸೆಡೆಕ್ ಮಿಲ್ಕಿ ಸೆಡೆಕ್ ಕೂಡ ತಂದೆ ಇಲ್ಲ ತಾಯಿ ಇಲ್ಲ ಅನೇಕ ಅಪ್ಪ ಅಮ್ಮ ಹುಟ್ಟಿಲ್ಲ ಅಂತಲ್ಲ ಅಪ್ಪ ಅಮ್ಮ ಇದ್ರು ಅಪ್ಪ ಅಮ್ಮ ಯಾಜಕರ ವರ್ಗದಲ್ಲಿ ಏನಿಲ್ಲ ಯಾಜಕರು ಇದ್ರಾಗಿದ್ರು ಇವ್ರ ಅಪ್ಪ ಯಾಜಕರಾಗಿದ್ರು ಅದನ್ನೇ ಹೋಗ್ಬಿಟ್ಟು ಮಗ ಕಲ್ತ್ಕೊಂಡ ಅಂತ ಇಲ್ಲ ರೆಕಾರ್ಡು ರೆಕಾರ್ಡು ಇಲ್ಲ ಅದಕ್ಕೆ ಈ ಆಂಗಲ್ ಅಲ್ಲಿ ನೋಡಿದ್ರೆ ಇವ್ರು ಯಾರಿಗೆ ಈಕ್ವಲ್ ಆಗಿದ್ದಾರೆ ಯೇಸು ಕ್ರಿಸ್ತ ಯೋಚನೆ ಮಾಡಿದ್ರೆ ಮಿಲ್ಕಿ ಸೆಡೆಕ್ ಯೇಸು ಕ್ರಿಸ್ತನ್ ಈಕ್ವಲ್ ಆಗಿದ್ದಿದ್ರೆ ಇವರೇ ಹೋಗ್ಬಿಟ್ಟು ಆದಾಮ್ ರ್ಯಾನ್ಸಮ್ ಏನ್ಬಿಡೋಯ್ತು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ್ದ್ರ ಬಗ್ಗೆ ಯಾವ್ದಕ್ಕೆ ಸರಿ ಸಮಾನವಾಗಿದೆ ಅಷ್ಟೇ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ ಇವ್ರು ಎಷ್ಟು ದೊಡ್ಡವರು ಅಂತಂದ್ರೆ ನೋಡಿ ಫೋರ್ತ್ ವರ್ಸ್ ಹೇಳ್ತಾರೆ ಇಬ್ರು 7:4 ಆಲೋಚಿಸಿರಿ ಅಬ್ರಾಹಂಕ್ಕಿಂತ ದೊಡ್ಡವ್ರು ಅಂತ ಅಬ್ರಾಹಮೇ ಗ್ರೇಟ್ ಅಬ್ರಾಹಂಕ್ಕಿಂತ ದೊಡ್ಡವ್ರು ಅದೇ ತರ ಕ್ರೈಸ್ಟ್ ಕ್ರೈಸ್ಟೇ ಎಲ್ಲಾರ್ಕಿಂತ ದೊಡ್ಡರು ಅಂತ ಹೇಳೋದಕ್ಕೆ ಏನ್ ಮಾಡ್ತಾರೆ ಅದು ಯಾಕಂದ್ರೆ ಇವಾಗ ಯೇಸು ಕ್ರಿಸ್ತನ ಬಿಟ್ಟರ್ ಆರೋನಿಕ್ ಪ್ರಿಸ್ಟ್ ಕಂಪೇರ್ ಮಾಡಿದ್ರೆ ಏನಾಗಿರೋದು ಅಬ್ರಾಹಮ್ ಆರೋನ್ಕಿಂತ ದೊಡ್ಡವ್ರ ಆಗ್ಬಿಟ್ಟಿರೋರು ಅಬ್ರಾ ಯೇಸು ಕ್ರಿಸ್ತನ ಏನಂತಾರೆ ಒಂದು ಆರೋನ್ ಆರೋನ್ ಕುಟುಂಬದ ಬಂದಂತ ಯಾಜಕ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಬ್ರಾಹಮ್ಗೆ ಏನಾಗಿರೋ ಯೇಸು ಕ್ರಿಸ್ತು ಇನ್ನ ಚಿಕ್ಕವ್ರು ಆಗ್ಬಿಟ್ಟಿರೋರು ಇದು ಯೇಸು ಕ್ರಿಸ್ತು ಹೆಂಗಿರ್ಬೇಕು ಅಬ್ರಾಹಮ್ಕಿಂತ ಏನಾಗಿರ್ಬೇಕು ಹಂಗಿರ್ಬೇಕಾ ದೇವ್ರು ಅದಕ್ಕೆ ಏನ್ ಮಾಡ್ತಾರೆ ಮೆಲ್ಕಿ ಸರಿ ನಾವು ಇನ್ನೊಂದೇನಂದ್ರೆ ಯೇಸು ಕ್ರಿಸ್ತು ಬರೀ ಪ್ರೀಸ್ಟ್ ಅಲ್ಲ ರಾಜನಾಗಿದ್ರು ಆಮೇಲೆ ಏನ್ ಹೇಳ್ತಾರೆ ಎಂತ ಮೂರು ಹೆಸರು ಹೇಳ್ತೀವಿ ಕಿಂಗ್ ಆಫ್ ರೈಟಸ್ನೆಸ್ ಕಿಂಗ್ ಆಫ್ ಸೇಲಂ ಕಿಂಗ್ ಆಫ್ ಪೀಸ್ ಹೇಳಿದ್ರೆ ಮೂರನೇ ಎರಡನೇ ವಚನ ನೋಡಿ ನೋಡಿ ಮೂರು ಹೆಸರಿದೆ ಫಸ್ಟ್ ನೀತಿ ರಾಜ ಸಾಲಮಿನ ರಾಜ ಆಮೇಲೆ ನೋಡಿ ಸಮಾಧಾನ ಮೂರು ಹೆಸರಿದೆ ಅವ್ರಿಗೆ ಈ ಕರೆಕ್ಟಾಗಿ ಯಾರ ಟೈಟ್ಲ್ ಶೂಟ್ ಆಗ್ತದೆ ಯೇಸು ಕ್ರಿಸ್ತ ನೀತಿ ರಾಜ ಸಮಾಧಾನ ರಾಜ ಆಮೇಲೆ ಏನ್ರಿ ಸಾಲಮಿನ ನೀತಿ ಸಮಾಧಾನ ರಾಜ ಅಂದ್ರೆ ಏನ್ರಿ ಸಾಲಮಿನ ರಾಜ ಅಂತ ಅಂದ್ರೆ ಅದಕ್ಕೆ ನೋಡ್ಬೇಕು ಕ್ರೈಸ್ಟಿಗೆ ಏನಾಗುತ್ತೆ ಇದು ಅಪ್ಲೈ ಆಗ್ತಾರೆ ಅಂತ ಅಂದ್ಬಿಟ್ಟು ಓಕೆನ್ರಾ